ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಈ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಕಾಲು ನೋವಿನ ಬಗ್ಗೆ ಎಲ್ಲ ಮಾತಾಡಿದ್ದೆ. ಸೊ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗುತ್ತೋ ಅಷ್ಟಲ್ವಾ ಏನಾಗುತ್ತೋ ಆಗುತ್ತೆ. ಸೊ ಪ್ರಯತ್ನ ಮಾಡಿ. ಅದರಲ್ಲಿ ಬ್ಯಾಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇಲ್ಲ, ಒಳ್ಳೆ ಎಫೆಕ್ಟ್ನಂತೂ ಖಂಡಿತ ಇದ್ದೇ ಇರ್ತದೆ. ಸೊ ಇವತ್ತು ಸ್ವಲ್ಪ ಮನೆಗಳ ಬಗ್ಗೆ ಮಾತಾಡ್ತೀನಂತ ಹೇಳಿದ್ದೆ. ಸೊ ಇವತ್ತು ಸ್ವಲ್ಪ ನಾವು ಮನೆಗಳ ಬಗ್ಗೆ ಮಾತಾಡಬೇಡ. ತುಂಬ ಜನಕ್ಕೆ ಮನೆ ಮಾಡಬೇಕು ಅಂತ ತುಂಬ ಆಸೆ ಇರ್ತದೆ ಅಲ್ವಾ. ಸೊ ಕೆಲವರಿಗೆ ಹಣ ಇದ್ದು ಕೂಡ ಮನೆ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಬಾಡಿಗೆ ಮನೆಯಿಂದ ಹೊರಬರ್ಲಿಕ್ಕೇನು ಆಗುವುದಿಲ್ಲ, ಇನ್ನು ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರೂ ಮನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಣ ಕೆಲವೊಮ್ಮೆ ಹಣ ಇದ್ದರೂ ಆಗುವುದಿಲ್ಲ. ಕೆಲವರು ಸಾಮಾನು ತಂದು ಇಟ್ಟಿರ್ತಾರೆ, ಮನೆಗೆ ಬೇಕಾದಂತಹ ಪರಿಕರಣೆ ಎಲ್ಲ ತಂದು ಇಟ್ಟಿರ್ತಾರೆ, ಎಲ್ಲ ಹೊಯಿಗೆ ಮಣ್ಣು ಕಲ್ಲು ಎಲ್ಲವನ್ನು ತಂದು ಶೇಖರಣೆ ಮಾಡಿಟ್ಟಿರ್ತಾರೆ, ಬಟ್ ಮನೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೆಲವರ ಮನೆ ಅರ್ಧದಲ್ಲಿ ನಿಂತು ಹೋಗಿಬಿಡ್ತದೆ, ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಬಂದ್ ಮಾಡಿಟ್ಟಿರ್ತಾರೆ, ಮತ್ತೆ ಅದನ್ನು ಕಟ್ಟಲಿಕ್ಕೆ ಬರುವುದಿಲ್ಲ. ಇನ್ನು ಕೆಲವರಿಗೆ ಮನೆ ಕಟ್ಟುವಾಗಲೇ ಅವಘಡ ಕ್ರಿಯೇಟ್ ಆಗುತ್ತೆ, ಅವಘಡ ಕ್ರಿಯೇಟ್ ಆದರೆ ಆ ಮನೆ ಹೆದರಿ ಮತ್ತೆ ಆ ಮನೆಯನ್ನು ಕಟ್ಟುವುದನ್ನು ಬಿಟ್ಟು ಬಿಟ್ಟಿರ್ತಾರೆ. ಸೊ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು, ಒಂದೆರಡು ಸಮಸ್ಯೆ ಅಲ್ಲ, ಹತ್ತು ಹಲವಾರು ಸಮಸ್ಯೆಗಳು ಅವರಲ್ಲಿ ನಿರ್ಮಾಣ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ಕೆಲವರಿಗೆಲ್ಲ. ಅಲ್ವ, ಒಂದು ಒಳ್ಳೆ ಮನೆಗೆ ಹೋಗಬೇಕು, ಒಂದು ಒಳ್ಳೆ ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬೇಕಂದ್ರೂ ಕೂಡ ಮನೆ ಆಗಲೇಬೇಕು ನಮಗೆ, ಅನ್ಯಥಾ ಶಾಂತಿ ನೆಮ್ಮದಿ ಬರುವುದಿಲ್ಲ. ಯಾಕಂದರೆ ಬಾಡಿಗೆ ಮನೆಯಲ್ಲಿದ್ದೇವೆ ಅಂದರೆ ಅಲ್ಲಿ ಒಂದು ಕಡೆ ಇನ್ಯಾರ್ದು ಅಲ್ವಾ, ಎಲ್ಲ ಅವರ ಅನುಮತಿ ಮೇರೆಗೇ ನಾವು ಮಾಡಬೇಕಾಗುತ್ತೆ. ನಮ್ಮ ಮನೆ ಏನಿದ್ರೆ ನಾವು ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂತ ಒಂದು ಪರಿಸ್ಥಿತಿ ಅಲ್ವಾ. ಜಾತಕದಲ್ಲಿ ನಾಲ್ಕನೇ ಮನೆ, ನಾಲ್ಕನೇ ಮನೆ ಸುಖಸ್ಥಾನ ಅಂತ ಕರಿತೇವೆ. ಓಕೆ, ಸೊ ಈ ನಾಲ್ಕನೇ ಮನೆ ತುಂಬ ಚೆನ್ನಾಗಿರಬೇಕಾಗುತ್ತೆ. ನಾಲ್ಕನೇ ಮನೆ ಅಧಿಪತಿ ತುಂಬ ಚೆನ್ನಾಗಿರಬೇಕಾಗುತ್ತೆ. ನಾಲ್ಕನೇ ಮನೆಯ ಮೇಲೆ ಒಳ್ಳೆ ಗ್ರಹಗಳ ಇನ್ಫ್ಲುಯೆನ್ಸ್ ಇರಬೇಕಾಗುತ್ತೆ. ಆ ಮೂಮೆಂಟಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಒಂದು ವೇಳೆ ನಾಲ್ಕನೇ ಮನೆ ಕೆಟ್ಟೋಗ್ಬಿಡ್ದು ಅಂತಾದರೆ, ಸೊ ಕೆಲವೊಂದು ಬಾರಿ ಮನೆ ಆಗುವಂಥ ಸಂದರ್ಭಗಳು ತೀರಾ ಕಡಿಮೆ. ಒಂದು ವೇಳೆ ಅಲ್ಲಿ ಶನಿಯ ದೃಷ್ಟಿ ಬಿದ್ದುಬಿಟ್ಟಿದೆ, ನಾಲ್ಕನೇ ಮನೆಯಲ್ಲಿ ಶನಿಯೇ ಬಂದುಬಿಟ್ಟಿದ್ದಾನೆ, ಶನಿ ದೃಷ್ಟಿ ಹಾಕಿಬಿಟ್ಟಿದ್ದಾನೆ, ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ರಾಹು ದೃಷ್ಟಿ ಹಾಕಿಬಿಟ್ಟಿದ್ದಾನೆ, ಕೇತು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಕೇತು ದೃಷ್ಟಿ ಹಾಕಿಬಿಟ್ಟಿದ್ದಾನೆ ಅಂತಾದರೆ ಮನೆ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಶನಿ ದೃಷ್ಟಿ ಹಾಕಿದರೆ ವಿಶೇಷ, ಶನಿ ಇದ್ದರೆ ಶನಿ ದೃಷ್ಟಿ ಹಾಕಿದರೆ ವಿಶೇಷ ರೀತಿಯಲ್ಲಿ 36ನೇ ವಯಸ್ಸಿನ ನಂತರನೇ ನೀವು ಮನೆ ಮಾಡಬೇಕು, ಅದಕ್ಕಿಂತ ಮುಂಚೆ ಮನೆ ಮಾಡಲಿಕ್ಕೆ ಆತಂತೂ ಖಂಡಿತ ಬಿಡುವುದಿಲ್ಲ. ಅದೇ ರೀತಿ ರಾಹು ಅಲ್ಲಿದ್ದಾನೆಂದರೆ 42ನೇ ವಯಸ್ಸಿನ ನಂತರ ನಿಮಗೆ ಮನೆ ಆಗುತ್ತೆ, ಅದಕ್ಕಿಂತ ಮುಂಚೆ ಮನೆ ಮಾಡಲಿಕ್ಕೆ ರಾಹು ಅಂತೂ ಬಿಡುವುದಿಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ, ತಂದೆಯ ಪ್ರಾಪರ್ಟಿ ತಾಯಿ ಪ್ರಾಪರ್ಟಿ ಉಂಟು, ಅಲ್ಲಿ ನಾಲ್ಕನೇ ಮನೆ ರಾಹು ಇದ್ದಾನಂತಾದರೆ ಮನೆಯ ಸುಖವನ್ನೇ ಕೊಡುವುದಿಲ್ಲ. ಆತ ರಾಹು ಇದ್ದಾನೆ, ನೀವು ಸ್ವಂತ ಮನೆ ಮಾಡಿ ಏನೇ ಮಾಡಿ ಸುಖವನ್ನು ಕೊಡಲಿಕ್ಕೆ ಅದು ಬಿಡುವುದಿಲ್ಲ. ಅಂದರೆ ಒಂದು ನೆಮ್ಮದಿಯಿಂದ ಕುಳಿತು ತಿನ್ನಲಿಕ್ಕೆ ರಾಹು ಬಿಡುವುದೇ ಇಲ್ಲ ಅಂತೇಳಿ ಅಂತ ಒಂದು ಪರಿಸ್ಥಿತಿ. ಕೇತು ಇದ್ದರೆ ಮನೆ ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಆಗುತ್ತೆ, ಮಾಡಲಿಕ್ಕೆ ಹೊರಡ್ತೀರ ಡಿಸ್ಕನೆಕ್ಟ್ ಆಗುತ್ತೆ, ಫೌಂಡೇಶನ್ ಹಾಕಿ ಕೂಡ ಅರ್ಧದಲ್ಲಿ ನಿಲ್ಲುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ. ಇದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಅಲ್ಲಿ ಯಾವ್ಯಾವ ರಾಶಿಗಳು ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಮನೆಗೆ ಸಂಬಂಧಪಟ್ಟ ವಿಚಾರಗಳು ಮುಂದುವರಿಯಲ್ಪಡ್ತವೆ. ಅಂದರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಾಲ್ಕನೇ ಮನೆಯನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು, ನಾಲ್ಕನೇ ಮನೆ ಚೆನ್ನಾಗಿರಬೇಕು. ನಾಲ್ಕನೇ ಮನೆ ಚೆನ್ನಾಗಿದ್ದರೇ ಎಲ್ಲೊಂದು ಕಡೆ ನಮ್ಮ ಮನೆ ಸುಸೂತ್ರವಾಗಿ ಮುಂದುವರಿಬೋದು, ಅಥವಾ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತಾರೆ. ನೈಸರ್ಗಿಕ ಜನ್ಮಗಳನ್ನು ತೆಗೆದುಕೊಂಡಾಗ ಅದರಲ್ಲಿ ನಾಲ್ಕನೇ ಮನೆ, ನಾಲ್ಕನೇ ಮನೆ ಅಂತ ಏನುಂಟು, ಅದು ಸುಖಕ್ಕೆ ಸಂಬಂಧಪಟ್ಟ ಕೆಲಸ ಮಾಡೋದು. ಅಲ್ಲಿ ನಾಲ್ಕನೇ ಮನೆ ಬಂದು ಕರ್ಕಾಟಕ ರಾಶಿ ಬಂದುಬಿಡ್ತದೆ. ಕರ್ಕಾಟಕ ರಾಶಿ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಯಾವಾಗ ಕರ್ಕಾಟಕ ರಾಶಿ ಅಂತ ಏನುಂಟು, ಅದು ಶಾಂತಿಯ ಪ್ರತೀಕ, ನಮಗೆ ಶಾಂತಿಯನ್ನು ಪ್ರಧಾನ ಮಾಡುವಂಥ ರಾಶಿ ಕರ್ಕಾಟಕ ರಾಶಿ. ಅದರ ಅಧಿಪತಿ ಬಂದು ಚಂದ್ರ ಕೂಡ ಶಾಂತಿಯ ಪ್ರತೀಕ, ನಮಗೆ ಶಾಂತಿಯನ್ನು ಪ್ರಧಾನ ಮಾಡುವ ಗ್ರಹ ಬಂದು ಕೂಡ ಚಂದ್ರನೇ. ಅದೇ ರೀತಿ ಯಾವುದೇ ಒಂದು ವಿಚಾರದಲ್ಲಿ ಮನೆ ಕಟ್ಟಬೇಕು ಅಥವಾ ಯಾವುದೇ ಒಂದು ಸಾಮಾನುಗಳನ್ನು ತರಬೇಕಾದರೂ ಕೂಡ ಒಂದು ಚಂದ್ರಮ ಅಂತ ಏನುಂಟು, ಆ ಚಂದ್ರಮನ ಪರಿಸ್ಥಿತಿ ಚೆನ್ನಾಗಿರಬೇಕು. ಅಂದರೆ ಮಾತ್ರ ಮನೆ ಕಟ್ಟಬಲ್ಲಿರಿ, ಆನಂತರ ಯಾವುದೇ ವಸ್ತುಗಳನ್ನು ಮನೆಯಲ್ಲಿ ಪ್ಲೇಸ್ ಮಾಡಬಲ್ಲಿರಿ. ಅನ್ಯಥಾ ಆ ಚಂದ್ರಮ ಚೆನ್ನಾಗಿಲ್ಲ ಅಂದರೆ ಮನೆ ಕಟ್ಟೋಕ್ಕೂ ಬಿಡುವುದಿಲ್ಲ, ಮನೆಯಲ್ಲಿ ಒಳ್ಳೆಯ ವಸ್ತುಗಳನ್ನು ಪ್ಲೇಸ್ ಮಾಡೋಕ್ಕೂ ಕೂಡ ಬಿಡುವುದಿಲ್ಲ. ಅಂಥ ಸಂದರ್ಭಗಳು ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗ್ತವೆ. ಸೊ ಚಂದ್ರ ಯಾರಿಗೆ ಚೆನ್ನಾಗಿರ್ತಾನೆ, ಹೆಚ್ಚಿನವರಿಗೆ ಚೆನ್ನಾಗಿರೋದಿಲ್ಲ ಬಿಡಿ. ಯಾಕಂದರೆ ಜಾತಕದಲ್ಲಿ ಸೂರ್ಯನಿಂದ ಮೂರು ಮನೆ ಹಿಂದುಗಡೆ ಚಂದ್ರ ಇರಬೇಕು, ಅಥವಾ ಸೂರ್ಯನಿಂದ ಮೂರು ಮನೆ ಮುಂದುಗಡೆ ಚಂದ್ರ ಇರಬೇಕು. ಅಂದರೆ ಚಂದ್ರನ ಪರಿಸ್ಥಿತಿ ಪರವಾಗಿಲ್ಲ ಅಂತ ಹೇಳ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ಬೋದು. ಅನ್ಯಥಾ ಸೂರ್ಯನ ಜೊತೆಗಿದ್ದಾನೆ, ಸೂರ್ಯನ ಅಕ್ಕಪಕ್ಕ ಇದ್ದಾನೆ ಚಂದ್ರ, ಅಂದರೆ ಎಲ್ಲೋ ಒಂದು ಕಡೆ ಚಂದ್ರ ವೀಕ್ ಆಗಿಬಿಟ್ಟಿದ್ದಾನೆ ಅಂತ ಅರ್ಥ. ಯಾವಾಗ ಚಂದ್ರ ವೀಕ್ ಆಗಿಬಿಡ್ತಾನೆ, ನಿಮ್ಮ ತಾಯಿ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ. ತಾಯಿ ತಾಯಿಗೆ ಸಂಬಂಧದ ವಿಚಾರಗಳಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು, ತಾಯಿ ತುಂಬ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಅದು ಇಂಡಿಕೇಷನನ್ನು ಕೊಡ್ತಾ ಉಂಟು. ಯಾವಾಗ ಚಂದ್ರ ತುಂಬ ಚೆನ್ನಾಗಿರ್ತಾನೆ, ತಾಯಿ ಚೆನ್ನಾಗಿರ್ತಾರೆ. ಯಾವಾಗ ತಾಯಿ ಚೆನ್ನಾಗಿರ್ತಾರೆ, ಯಾವಾಗ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ತೀರಾ, ಅದು ಕೂಡ ಒಂದು ಓಕೆ. ತಾಯಿ ಚೆನ್ನಾಗಿಲ್ಲ ಬಟ್ ಅವರನ್ನು ನೋಡ್ಕೊಳ್ತೀರಾ, ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ನಾಲ್ಕನೇ ಮನೆ ಕೂಡ ಚೆನ್ನಾಗಿರ್ತದೆ, ನಾಲ್ಕನೇ ಮನೆ ಅಧಿಪತಿ ಕೂಡ ಚೆನ್ನಾಗಿ ವರ್ಕ್ ಆಗ್ತಾನೆ. ಆಗೇನಾಗುತ್ತೆ, ನಿಮಗೆ ಮನೆ ಮಾಡೋದಕ್ಕೆ ಬೇಕಾಗಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ಬೇಕು ಅದರ ಮುಖಾಂತರ ಬರುತ್ತೆ. ಆ ಮೂಮೆಂಟಲ್ಲಿ ನೀವು ಕೂಡ ಮನೆ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಸೊ ಇದನ್ನು ನೋಡ್ಕೊಳ್ಬೇಕು. ನೋಡಿ, ನಿಮ್ಮ ಹಣೆಯಲ್ಲಿ ಬರೆದಿದೆ ಮನೆ ಆಗಬೇಕನ್ನೋದು ಯಾವ ರೀತಿ ಕೂಡ ಆಗಿಯೇ ಆಗ್ತದೆ, ಅದಕ್ಕೋಸ್ಕರ ವರಿ ಮಾಡುವಂತಾಗತ್ತಿಲ್ಲ. ಬಟ್ ನಮ್ಮ ಪ್ರಯತ್ನವನ್ನು ಮಾಡಿದ್ರೇ ಸಾಕು ಅಂತ ಹೇಳ್ತೇನೆ. ಯಾವಾಗ ನಾಲ್ಕನೇ ಮನೆಯನ್ನು ಕೆಡಿಸ್ಕೊಳ್ತೀರ ಆಗೇನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್
ತಾಯಿಯನ್ನೇ ಯಾವಾಗಲೂ ಗೋಳು ಹೊಯ್ದುಕೊಳ್ಳು, ತಾಯಿಯನ್ನು ನೋಡುವುದೇ ಇಲ್ಲ ಅಲ್ವಾ. ಎಲ್ಲೋ ನೀವು ಮೂರು ನಾಲ್ಕು ಜನ ಮಕ್ಕಳಿದ್ದಾರೆ, ತಾಯಿ ಈಗ ಅವರಿಗೆ ವಯಸ್ಸಾಗಿದೆ ಅಂದರೆ ನೀವೇ ಏನು ಮಾಡ್ತೀರಾ, ಅವ್ನು ನೋಡ್ಕೊಳ್ಳಿ, ಇವ್ನು ನೋಡ್ಕೊಳ್ಳಿ, ಅವಳು ನೋಡ್ಕೊಳ್ಳಿ, ಇವ್ರು ಅಂದರೆ ಅವ್ರಿಗೆ ಸ್ವಲ್ಪ ಭೇದ ಭಾವ ಮಾಡ್ತೀರಾ. ಯಾರು ಕೂಡ ಇಷ್ಟಪಡಲ್ಲ ಅಲ್ವಾ, ಮುದುಕ ಅವ್ರು ಮುದುಕರಾಗಿರ್ತಾರೆ, ವಯಸ್ಸಾಗಿರ್ತದೆ, ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಅವರ ಸೇವೆಯನ್ನು ಮಾಡಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ಆ ಮೂಮೆಂಟಲ್ಲಿ ಏನಾಗುತ್ತೆ, ನಿಮ್ಮ ಚಂದ್ರಮ ಕಂಪ್ಲೀಟಾಗಿ ಕೆಟ್ಟೋಗ್ತಾನೆ. ಇವತ್ತಲ್ಲ ನಾಳೆ ನೀವು ಅನುಭವಿಸಲೇಬೇಕಾಗುತ್ತೆ. ಯಾಕಂದರೆ ತಾಯಿ ಅಂದರೆ ಏನು, ತಾಯಿ ಅಂದರೆ ಅಲ್ವಾ ಪಾರ್ವತಿ ದೇವಿ ಅಲ್ವಾ, ಪಾರ್ವತಿ. ಸೂರ್ಯ ಅಂದರೆ ಈಶ್ವರ, ಮತ್ತು ತಾಯಿ ಅಂದರೆ ಪಾರ್ವತಿ ಅಲ್ವಾ. ತಂದೆ ತಂದೆ ಮತ್ತು ತಾಯಿ, ತಂದೆ ಅಂದರೆ ಈಶ್ವರನಿಗೆ ಸಂಬಂಧಪಟ್ಟಂತೆ, ತಾಯಿ ಅಂದರೆ ಪಾರ್ವತಿಗೆ ಸಂಬಂಧ. ನೀವು ಪಾರ್ವತಿ ಎನರ್ಜಿಯನ್ನೇ ಕೆಡಿಸ್ಕೊಂಡು ಬಿಟ್ಟಿರ್ತೀರಿ. ಹಾಗೇನಾಗುತ್ತೆ, ನಿಮಗೆ ಹಿಂದಲ್ಲ ನಾಳೆ ನೀವು ಅನುಭವಿಸಲೇಬೇಕಾದ್ರ ಒಂದು ಎನರ್ಜಿಯನ್ನು ಅಥವಾ ಅದರ ಒಂದು ನೆಗೆಟಿವ್ ಎನರ್ಜಿನ. ಯಾಕಂದರೆ ತಾಯಿಯನ್ನು ದೂರ ಇಟ್ಟು ಬಿಟ್ಟಿದ್ದೀರಾ, ತಾಯಿಯನ್ನು ಸರಿಯಾದ ರೀತಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾರ್ಯಾರ ಮೇಲೇನೋ ಹಾಕ್ತಾ ಇದ್ದಾರೆ, 5 ಜನ ಮಕ್ಕಳಿದ್ದರೆ, 6 ಜನ ಮಕ್ಕಳಿದ್ದರೆ ಕೂಡ ನಿಮ್ಮಿಂದ ಆಗದ ವಿಚಾರ ಅಂತಾದರೆ ಡೆಫಿನೆಟಾಗಿ ನಿಮ್ಮ 4ನೇ ಮನೆ ನೀವು ಕೆಡಿಸ್ಕೊಳ್ತೀರಾ. ಯಾಕಂದರೆ 4ನೇ ಮನೆಯನ್ನು ಯಾವಾಗ ನೀವು ಕೆಡಿಸ್ಕೊಳ್ತೀರಾ, ಆ ಮೂಮೆಂಟಲ್ಲಿ ನಿಮ್ಮ ಮಕ್ಕಳಿಂದಲೇ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಿಮ್ಮ 4ನೇ ಮನೆಯನ್ನು ಕೆಡಿಸ್ಕೊಳ್ತೀರಾ, 4ನೇ ಮನೆ ಹೇಗೆ ಕೆಡಿಸ್ಕೊಳ್ತೀರಾ, ಒಂದನೇದಾಗಿ ತಾಯಿಗೆ ಕಷ್ಟ ಕೊಟ್ಟು ಕೆಡಿಸ್ಕೊಳ್ತೀರಾ, ಎರಡನೇದಾಗಿ ಬೇರೆಯವರ ವಸ್ತುಗಳನ್ನು ಕದ್ದು ತಂದು ಮನೆಯಲ್ಲಿಟ್ಟಾಗ ನಿಮ್ಮ 4ನೇ ಮನೆ ಕೆಟ್ಟೋಗುತ್ತೆ. ಬೇರೆಯವರ ವಸ್ತುಗಳು ಏನೇ ಇದ್ರು ಕೂಡ, ಅದು ಕೆಲವರೆಲ್ಲ ಚೋರಿ ಮಾಡೋರು ಇದ್ದಾರಲ್ಲ, ಏನೇ ನೀವು ಬಟ್ಟಲ್ ಕದ್ದು ತರ್ತೀರಾ, ಲೋಟ ಕದ್ದು ತರ್ತೀರಾ, ಬೇಕಾಗಿಲ್ಲ. ನೀವು ಏನೇ ಬೇಕಾದರೂ ಕದ್ದುದಾನೆ, ಆನೆ ಕದ್ದರು ಕಳ್ಳನೇ, ಅಡಿಕೆ ಕದ್ದರು ಕಳ್ಳ, ನೀವೇನಾದರೂ ಅದನ್ನು ತಂದು ಮನೆಯಲ್ಲಿಟ್ಕೊಂಡ್ರು ಕೂಡ ನಿಮ್ಮ 4ನೇ ಮನೆ ಸಂಪೂರ್ಣವಾಗಿ ಕೆಟ್ಟೋಗುತ್ತೆ. ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಯಾರಿಗೋ ಮೋಸ ಮಾಡಿ, ಯಾರಿಗೋ ಮೋಸ ಮಾಡ್ತೀರಾ ನೀವು ಭೂಮಿಗೆ ಅಲ್ವಾ, ನಮಗೆ ಹೆಚ್ಚು ಬರಬೇಕು ಅದು ಬರಬೇಕು ಅಥವಾ ಮೋಸದಿಂದ ಬರೆಸ್ಕೊಳ್ತೀರಾ, ಸೊ ಅಂಥ ಸಂದರ್ಭದಲ್ಲಿ ಕೂಡ ನಿಮ್ಮ 4ನೇ ಮನೆ ಕೆಟ್ಟೋಗುತ್ತೆ. 4ನೇ ಮನೆ ಕೆಲಸ ಮಾಡಲ್ಲ, ಮತ್ತು 4ನೇ ಮನೆಯಲ್ಲಿ ಏನು ಸುಖ ಬರಬೇಕು ನಿಮಗೆ ಆ ಸುಖ ಬರೋಕ್ಕೆ ಬಿಡುವುದಿಲ್ಲ ಅಂತ ಹೇಳಿದೆ. 4ನೇ ಮನೆ ಅಂದರೆ ಅದು ಎದೆಗೆ ಸಂಬಂಧಪಟ್ಟಂತೆ, ಹಾರ್ಟ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡ್ತದೆ. ಯಾವಾಗ ನಿಮ್ಮ 4ನೇ ಮನೆ ಕೆಟ್ಟೋಗುತ್ತೆ, ಹಾರ್ಟಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಹೇಗೆ ವಯಸ್ಸಾಗುತ್ತಾ ಹೋಗುತ್ತೆ, ಆ ಮೂಮೆಂಟಲ್ಲಿ ನಿಮ್ಮ ಮಕ್ಕಳಿಂದ ವಿಶೇಷ ರೀತಿಯಲ್ಲಿ ನೀವು ಪ್ರಾಬ್ಲಮನ್ನು ಡೆಫಿನೆಟಾಗಿ ಅನುಭವಿಸ್ತೀರಿ. ಯಾಕಂದರೆ 4ನೇ ಮನೆ ಅಂದ್ರೇನು, ನೈಸರ್ಗಿಕ ಜನ್ಮಗುಂಡಲಿ 5ನೇ ಮನೆಗೆ ಅದು 12ನೇ ಮನೆ, 5ನೇ ಮನೆಗೆ ವ್ಯಯಸ್ಥಾನ. ಆ ಮಕ್ಕಳ ವ್ಯಯಸ್ಥಾನವನ್ನೇ ಕೆಡಿಸ್ಕೊಂಡು ಬಿಟ್ಟಿರ್ತೀರ. ಮಕ್ಕಳ ವ್ಯಯಸ್ಥಾನ ಕೆಡಿಸ್ಕೊಂಡ್ರೆ ಏನಾಯಿತು, ಮಕ್ಕಳ ಒಂದು ಮೆಂಟಾಲಿಟಿನೇ ಸರಿ ಇರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಮಕ್ಕಳು ನಿಮ್ಮನ್ನೇ ನೋಡೋದಿಲ್ಲ, ಅಂಥ ಪರಿಸ್ಥಿತಿ. ಅವರ ಮಾನಸಿಕ ರೀತಿಯೇ ಸರಿ ಇಲ್ಲ, ಅವ್ರ ನೆಮ್ಮದಿಯನ್ನೇ ಅನುಭವಿಸುದಿಲ್ಲ. ಅವ್ರಿಗೆ ಅಂದರೆ ಮದುವೆ ಆಗಿದ್ದರೆ ಅವರ ಬೆಡ್ರೂಮ್ ಲೈಫೇ ಸರಿ ಇರುವುದಿಲ್ಲ. ಅಂಥ ಪರಿಸ್ಥಿತಿ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೇನಾಗುತ್ತೆ, ಮನೆ ಮಾಡುವಂಥ ವಿಚಾರಗಳು ದೂರ ಉಳಿದ್ಬಿಡ್ತವೆ. ಒಂದು ವೇಳೆ ಮನೆ ಮಾಡಿದರೂ ಕೂಡ ಸುಖ ಶಾಂತಿ ನೆಮ್ಮದಿ ನಿಮ್ಮ ಪಾಲಿಗೆ ಬರುವುದಿಲ್ಲ. ಮಕ್ಕಳ ಒಂದು ಭವಿಷ್ಯನೇ ಹಾಳಾಗಿ ಹೋಗುವಂಥ ಸಾಧ್ಯತೆಗಳು ನಿಮ್ಮಿಂದಾಗಿ ತೀರಾ ಜಾಸ್ತಿ ಅಂತ ಹೇಳಿದೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನಷ್ಟು ತಾಯಿಯನ್ನು ಪ್ರೀತಿಸಬೇಕು, ಎಷ್ಟು ಸಾಧ್ಯನಷ್ಟು ತಾಯಿಯನ್ನು ನೋಡಿದರೆ 5 ಜನ ಮಕ್ಕಳಿದೆ, ಒಂದು 4-4 ತಿಂಗಳಾದರೂ ನೀವು ಇರಿಸಿಕೊಂಡು ಅವರನ್ನು ನೀವು ಸಾಕಬೇಕಾದಂತಹ ಅನಿವಾರ್ಯತೆ ಉಂಟು. ಅದನ್ನು ಮಾಡಲೇಬೇಕು, ಕಂಪಲ್ಸರಿ. ಕೆಲವರೆಲ್ಲ ಒಬ್ಬರ ಮೇಲೇ ಹಾಕಿಬಿಟ್ಟಿರ್ತಾರೆ, ದಯವಿಟ್ಟು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಂದಲ್ಲ ನಾಳೆ, ಹಾಂ ಕೆಲವೊಮ್ಮೆ ನೀವು ವಿದೇಶದಲ್ಲಿದ್ದೀರಾ, ಯಾರೋ ನೋಡ್ಕೊಳ್ತಿದ್ದಾರೆ, ಹಣ ಕಳಿಸಿದ್ರೆ ಓಕೆ ನೋ ಪ್ರಾಬ್ಲಮ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೆಲವರೆಲ್ಲ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ, ಇದು ತುಂಬ ತಪ್ಪು ಅಂತ ಹೇಳ್ತೇನೆ. ಬಹುದೊಡ್ಡ ಅಪರಾಧವನ್ನು ನೀವೇ ಮಾಡಿರ್ತೀರ ಅಲ್ವಾ. ಯಾಕಂದರೆ ಪ್ರಕೃತಿಯನ್ನೇ ಕೆಡಿಸ್ಕೊಳ್ತೀರಾ, ತಾಯಿ ಅಂದ್ರೆ ಪ್ರಕೃತಿಯನ್ನೇ ನೀವು ಕೆಡಿಸ್ಕೊಂಡಿರ್ತೀರಾ. ಸೊ ಇಂಥ ಸಂದರ್ಭದಲ್ಲಿ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕಂತ ಅನಿವಾರ್ಯತೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ವಿಚಾರದಲ್ಲಿ ನೀವು ಎಷ್ಟೇ ಜಾಣರಾಗಿದ್ದರು ಕೂಡ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತೆ ಅಂತ ಲೋಕ ನೋಡೋದಿಲ್ಲ ಅಂತ ಎಲ್ಲರೂ ನೋಡ್ತಾರೆ ಅಲ್ವಾ. ನೀವೇನೇ ಮಾಡಿದ್ರು ಕೂಡ ಆ ಪರಮಾತ್ಮ ಅಂತ ಏನಿರ್ತಾನೆ ಅದೆಲ್ಲ ರೆಕಾರ್ಡಿಂಗ್ ಮಾಡಿಕೊಂಡಿರ್ತಾನೆ, ನಿಮ್ಮ DNAಲೆಲ್ಲ ರೆಕಾರ್ಡಿಂಗ್ ಆಗಿಯೇ ಆಗ್ತದೆ. ಅದಕ್ಕೋಸ್ಕರ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ತಪ್ಪು ಮಾಡಿದರೆ ತಪ್ಪೇ ನೀವು ಅನುಭವಿಸಲೇಬೇಕು, ನೀವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಅದರ ಸುಖ ಕೂಡ ನೀವು ಅನುಭವಿಸಲೇಬೇಕು. ಅದು ಯಾವುದರಲ್ಲಿ ಕೂಡ ನಿಮಗೆ, ಅದಕ್ಕೆ ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ ಇಂಥ ತಪ್ಪು ಮಾಡ್ಕೊಂಡವ್ರಿಗೆ ಪರಿಹಾರನೇ ಸಿಗಲ್ಲ. ಮನೆ ಇಲ್ಲ ಇಂಥ ಪರಿಸ್ಥಿತಿ, ತಾಯಿಗೆ ಸರಿ ಇಲ್ಲ, ತಾಯಿ ನೆಮ್ಮದಿಯಿಂದ ಇಲ್ಲ, ನಮಗೆ ನೆಮ್ಮದಿನೇ ಸಿಗುವುದಿಲ್ಲ ಅಲ್ವಾ. ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಜಾಗನೇ ಬರ್ತಾ ಇಲ್ಲ, ಆ ಜಾಗ ಎಲ್ಲ ಎಲ್ಲೊಂದು ಕಡೆ ಕೋರ್ಟ್ ಕಚೇರಿ ಅಲೀತಾ ಉಂಟು ಈಗ ಕೂಡ, ಅಂಥ ಪರಿಸ್ಥಿತಿಯಲ್ಲಿ. ಸೊ ಎಲ್ಲೊಂದು ಕಡೆಯಿಂದ ತಾಯಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರ್ತಿದ್ದೆ. ಸೊ ಇದನ್ನು ನೆನಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ. ಮಾತಾಡ್ತೀನಿ, ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ, ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ? ಮೇಲಿಂದ ಪದ್ಮಾವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಸರಿ, ತಮ್ಮನ ಹೆಸರು ಹುಟ್ಟಿದ ದಿನಾಂಕ? ಹೆಸರು ಸಂತೋಷ್ ಅಂತ. ಓಕೆ, ಸಂತೋಷ್. ಆಯ್ತಮ್ಮ, ಸಂತೋಷ ಆಯ್ತು, ಹೇಳಿ. 1976 1976 ಓಕೆ, ಸಮಯ ಹೇಳಿಮ್ಮ. 7:30 ಬೆಳಿಗ್ಗೆ. 7:30 ಬೆಳಿಗ್ಗೆ ಅಲ್ವಾ, 7 ಗಂಟೆ. ಓಕೆ, ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಸುರತ್ಕಲ್. ಓಕೆ, ತಮ್ಮನ ಹೆಸರು ಹೇಳಿಮ್ಮ. ಸಂತೋಷ್. ಹಾಂ, ಓಕೆ, ಸರಿ ಸರಿ, ಓಕೆ, ಗೊತ್ತಾಯ್ತು, ಸಂತೋಷ ಆಯ್ತು. ಓಕೆ, ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ ಇದು? ಸತಭಿಷ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ? ಹೌದೌದು. ಕರೆಕ್ಟಾ?
ಓಕೆ ನೋಡಮ್ಮ, ಜಾತಕ ಏನು ಹೇಳುತ್ತೆ ಅಂತ ನೋಡ್ಕೊಳ್ತೇನೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಹೇಳಿಕೊಡ್ತೇನೆ, ಪರವಾಗಿಲ್ಲ. ನಾನು ಹೇಳೋದಾದರೆ ಇವಾಗ ನಿಮ್ಮ ತಮ್ಮನಿಗೆಲ್ಲ ಇಂಟ್ರೆಸ್ಟ್ ಉಂಟಾ ಇಲ್ಲೋ ಇದರಲ್ಲಿ, ಬರೀ ನೀವೊಂದು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ರೆ, ಯಾಕೆ ತಮ್ಮ ಚೆನ್ನಾಗಿರ್ಬೇಕಂತ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಆ ಮಾತು ಬೇರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಈ ಜಾತಕದ ಪರಿಸ್ಥಿತಿ ನೋಡಬೇಕಾದ್ರೆ ತುಂಬ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ, ಅಮ್ಮ ಲೈಫಲ್ಲಿ ತುಂಬ ಕಠಿಣತೆ ಉಂಟು ಅಂತ ಅರ್ಥ. ತುಂಬ ಸುಲಭ ರೀತಿಯಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಅರ್ಥ, ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ತಿಯಾಗಿ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಷನ್ ಮಾಡ್ತಾ ಆಯ್ತಾ? ಓಕೆ, ಅದ್ರ ಜೊತೆಗೆ ಏನಾಗುತ್ತಮ್ಮ, 44 ರನ್ನಿಂಗ್ ಆಗ್ತಾ ಉಂಟು, ತುಂಬ ಕೇರ್ಫುಲ್ ಆಗಿರ್ಬೇಕಂತ ಅನಿವಾರ್ಯತೆ ಅಮ್ಮ. 44 ಏನಾಗುತ್ತೆ ಅವರಿಗೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ, ಏನು ಕೆಲಸ ಮಾಡ್ತಾರಮ್ಮ, ಕೆಲಸಕ್ಕೆ ಸಂಬಂಧದ ವಿಚಾರಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂದರೆ ಒಂದು ಬದಲಾವಣೆಗಳು ಆಗ್ತವೆ ಅಂತ ಇಂಡಿಕೇಷನ್ ಉಂಟಮ್ಮ. ಅದಕ್ಕೆ ಬೇಕಾಗಿ ಅವ್ರು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. 44 ಅವರಿಗೆ ಒಳ್ಳೆ ಸಮಯ ಅಂತ ಹೇಳ್ತೇನೆ. ಅದರ ಜೊತೆಗೆ 44 ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇರ್ತದೆ, ಅಂದರೆ ಅವರು ಚೇಂಜ್ ಆಗ್ಬೋದು, ಅವರ ಲೈಫನ್ನು ಅವ್ರು ಬದಲಾವಣೆ ಮಾಡ್ಕೊಳ್ಬೋದು. ಅದರ ಜೊತೆಗೆ ಒಂದು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಮನೆಗೆ ಸಂಬಂಧ ವಿಚಾರಗಳಲ್ಲಿ ಕೂಡ ಅವರು ಮುಂದುವರಿಯುವಂಥ ಒಂದು ಯೋಗ ಭಾಗ್ಯ ಅವರ ಪಾಲಿಗೆ ಕ್ರಿಯೇಟ್ ಆಗಿದೆ ಅಮ್ಮ. ಅದನ್ನು ಸರಿಯಾದ ರೀತಿಯಲ್ಲಿ ಅವರೇನಾದರೂ ಅದನ್ನು ಪಾಲಿಸ್ಕೊಂಡ್ರೆ, ಅದನ್ನು ಅವರು ಒಂಥರ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಬರುವ ನವೆಂಬರ್ನ ಒಳಗಡೆನೇ ಒಂದು ಒಳ್ಳೆ ಮನೆ ಆಗುವಂಥ ಯೋಗ ಅಂತೂ ಖಂಡಿತ ಇದೆಯಮ್ಮ. ಅದೇ ರೀತಿ ಕಾರ್ಯಕ್ಷೇತ್ರ. ಓಕೆ, ಮನೆ ಆಗಿದಾದರೆ ಮನೆಯಲ್ಲಿ ರಿಪೇರಿ ಮಾಡ್ಬೋದು, ಅಥವಾ ಮನೆ ಯಾವಾಗ ಆಗಿದೆ ಹೇಳಿ? ಓಕೆ, ಹೋದ ಸಲ ಅಂದರೆ ಯಾವಾಗಮ್ಮ ನನಗೆ ಹೇಳಿ, ನಿಮಗೆ ನವೆಂಬರ್ ನಂತರನಾ, ನವೆಂಬರ್ನ ಆಸ್ಪತ್ರೆ? ಸೊ ಪರವಾಗಿಲ್ಲ, ಆಗ ಕೂಡ ಒಂದು ನಿಮಿಷ ಹೇಳಿಬಿಡ್ತೀನಿ, ಆಗ ಕೂಡ ಮನೆಯದ್ದೇ ಯೋಗ, ಆಗ ಕೂಡ ಶನಿನೇ ಕೆಲಸ ಮಾಡ್ತಾ ಇದ್ದ, ಈಗ ಕೂಡ ಶನಿನೇ ಕೆಲಸ ಮಾಡ್ತಾ ಇದ್ದಾನೆ. ಸೊ ಮನೆಯದ್ದೇ ಯೋಗ, ಆಗ ಕೂಡ ಇತ್ತು, ಈಗ ಕೂಡ ಉಂಟು, ಅಂದರೆ ಮನೆಯಲ್ಲಿ ಮತ್ತೆ ರಿಪೇರಿ ಮಾಡ್ಬೋದು, ಮತ್ತೆ ಏನಾದರೂ ಹೊಸ ವಸ್ತುಗಳನ್ನು ತರ್ಬೋದು, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಕೂಡ ವಿಶೇಷದಲ್ಲೇ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ. ಅದರ ಜೊತೆಗೆ ಅಲ್ಲೊಬ್ಬ ಕುಜ ಬಂದು ಸೇರ್ಕೊಂಬಿಟ್ಟಿದ್ದಾನೆ, ಸಾಲ ಸೋಲದಲ್ಲಿ ಬಿದ್ದು ಒದಾಡ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಸಮಸ್ಯೆ ಅನುಭವಿಸ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ಅದರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೇಳಿಮ್ಮ. ಈಗ ಪ್ರಶ್ನೆ ಮಾಡಿಮ್ಮ, ಏನು ತಿಳ್ಕೊಬೇಕು? ಏನಮ್ಮ, ಮೊನ್ನೆ ಒಬ್ಬ ವ್ಯಾಪಾರಿ ಚಿನ್ನ ಅಂತ ರೋಡ್ ಗೋಲ್ಡ್ ತಂದು ಕೊಟ್ಟದಂತೆ ಗುರುಗಳೇ. ಮೋಸ ಹೋಗಿದ್ದಾರೆ. ಓಕೆ, ಮೋಸ ಹೋಗಿದ್ದಾರೆ. ಹೌದು. ಓಕೆ, ಅದು ಉಂಟಮ್ಮ. ಇದರಲ್ಲಿ ಸ್ವಲ್ಪ ಜಾಗ್ರತೆ ಅಂತೂ ಬೇಕೇ ಬೇಕಮ್ಮ. ಬೇರೆ ಅಲ್ಲ, ಈಗ ಅವನ ಕೆಲಸ ಕೂಡ ಹೋಗಿದೆ. ಕೆಲಸ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಬೇರೆ ಕೆಲಸ ಸಿಗುತ್ತೆ. ಅದೇ ಹೇಳಿದ್ದೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂದ್ರೆ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಾರೆ, ತುಂಬಾ ಚೆನ್ನಾಗಿರ್ತದೆ, ಪರವಾಗಿಲ್ಲ. ಬೇರೆ ಬೇರೆ ಏನಿಲ್ಲ ಅಷ್ಟೇ ಸಾಕಮ್ಮ ಅಲ್ವಾ? ಓಕೆ, ಜಾಗ್ರತೆ ಮಾಡ್ಲಿಕ್ಕೆ ಹೇಳಿಮ್ಮ. ಸ್ವಲ್ಪ ಅವರಿಗೆ 44 ಎಂಡ್ ಆಗೋದ್ರೊಳಗೆ, ಯಾಕಂದ್ರೆ ರಾಹು ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇದ್ದಾನೆ. ಕೇರ್ಫುಲ್ ಆಗಿರ್ಲಿಕ್ಕೆ ಹೇಳಿ. ನೋಡಿ, ಮಂಗ ಮಾಡೋದೊಂದು ಈ ರೀತಿಯಾಗಿ ಮಂದ ಮಾಡಲು ರೋಲ್ಡ್ಗಳನ್ನ ತಂದು. ಸೊ ನಮ್ಮ ಕಾಮನ್ ಸೆನ್ಸ್ ನಮ್ಮಲ್ಲಿ ಇರ್ಬೇಕಮ್ಮ, ಅರ್ಥ ಆಯ್ತಾ? ನಮ್ಮ ಕಾಮನ್ ಸೆನ್ಸ್ ಅಂತ ಏನುಂಟಮ್ಮ, ಅದು ಇರ್ಬೇಕು. ಯಾರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಏನು ಗೋಲ್ಡ್ ತಂದು ಕೊಡ್ತಾರೆ ಅದು ಇದು ಅಂತ ಹೇಳಿದ್ರೆ ಯಾವುದನ್ನು ಕೂಡ ನಂಬಾರ್ದಮ್ಮ. ಮನೆಯಲ್ಲಿ ಬಂದು ಯಾರು ಏನೇ ಹೇಳಿದ್ರು ಕೂಡ ನಂಬಾರ್ದಮ್ಮ. ಕೆಲವು ಹಿಪ್ನೋಟೈಸ್ ಮಾಡಿ ಕೂಡ ಅದನ್ನು ಮಾಡಿಕೊಡ್ತಾರಮ್ಮ, ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮೊದಲೇ ನೆನಪಿಡಿಮ್ಮ, ಮೊದಲೇ ಹಣಕಾಸಿನ ವಿಚಾರ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ, ಅದರ ಜೊತೆಗೆ ಇನ್ನೇನಾದರೂ ಬಂದ್ಬಿಟ್ಟು ಮತ್ತೆ ಪ್ರಾಬ್ಲಮ್ ಆಗ್ಬೋದಮ್ಮ. ಓಕೆನಾ? ಏನು ನಿವಾಳಿಸಬೇಡ, ಮಂಡೆ ಸರಿ ಇಟ್ಕೊಳ್ಬೇಕು ಅಷ್ಟೇ, ಯಾವುದು ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಈಗ ಏನಾಗುತ್ತೆ, ದಶಮಸ್ಥಾನ, ಅಲ್ಲಿ ದಶಮಸ್ಥಾನ ಅಧಿಪತಿಗೆ ಬಲ ಉಂಟು, ಲಗ್ನದಲ್ಲಿದ್ದಾನೆ, ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾನೆ ಅಂದರೆ ಕೆಲವು ರೀತಿಯಲ್ಲಿ ಬುದ್ಧಿ ಕಲಿಸ್ಬೋದು, ಇನ್ನು ಕೆಲವು ರೀತಿಯಲ್ಲಿ ಕೆಲಸದಲ್ಲಿ ಅವರಿಗೆ ಕೆಲಸದಲ್ಲಿ ಚೇಂಜಸ್ ಬಂದು ಒಳ್ಳೆ ರೀತಿಯಲ್ಲಿ ಮುಂದುವರೆದು ಯೋಗ ಭಾಗ್ಯ ಅವ್ರ ಪಾಲಿಗಿದೆ ಅಮ್ಮ. ಪಾಲಿಸ್ಲಿಕ್ಕೆ ಹೇಳಿ ಒಳ್ಳೇದಾಗ್ಲಿ ತಾಯಿ. ಓಕೆ, ಒಳ್ಳೇದಾಗ್ಲಿ ಅಮ್ಮ, ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ಅಮ್ಮ ನಿಮಗೆ. ಓಕೆ, ಎಲ್ಲ ತುಂಬ ಜನ ಇರ್ತಾರಲ್ಲ ಈ ರೀತಿಯಾಗಿ ಮಂಗ ಮಾಡೋದು, ತುಂಬ ಜಾಗೃತರಾಗಿರ್ಬೇಕಾಗುತ್ತೆ. ನಮ್ಮ ಒಂದು ಕಾಮನ್ ಸೆನ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತಲ್ವಾ? ಅವ್ರು ಏನೋ ಒಂದು ಚೀಟಿಯನ್ನು ಓದ್ಲಿಕ್ಕೆ ಕೊಡ್ತಾರೆ, ಹಿಪ್ನೋಟೈಸ್ ಮಾಡಿಕೊಂಡು, ಅದರಲ್ಲಿ ಏನೋ ಇರ್ತದಪ್ಪ, ಏನೋ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಸೊ ಅದನ್ನು ನೀವು ಉಸಿರಿಗೆ ತಗೊಂಡ ತಕ್ಷಣವೇ ನೀವು ಅವರಿಗೆ ವಶವಾಗಿಬಿಡ್ತೀರಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋ. ಅದಕ್ಕೋಸ್ಕರ ಯಾರು ಕೂಡ ಅಡ್ರೆಸ್ ಕೇಳಲಿಕ್ಕೆ ಬಂದರೂ ಕೂಡ ಹೆದರಿಕೆ ಅನ್ನೋದು, ಅಡ್ರೆಸ್ ಕೇಳಲಿಕ್ಕೆ ಬಂದರೂ ಅಥವಾ ಏನಾದರೂ ನಿಮ್ಮ ಹತ್ರ ಗೋಲ್ಡ್ ಅದನ್ನು ಮಾಡಿಕೊಡ್ತೇವೆ, ಅದು ಹಾಗೆ ಮಾಡಿಕೊಡಿ, ಹೀಗೆ ಮಾಡಿಕೊಡಿ, ದಯವಿಟ್ಟೆಲ್ಲ ಹೋಗಬೇಡಿ ಅಂತ. ಇದೆಲ್ಲ ನಾವು ಬುದ್ಧಿ ಕಲಿಬೇಕಾದಂತಹ ಅನಿವಾರ್ಯತೆ ಅಂತ ಹೇಳ್ತೇನೆ. ನಾವು ಬುದ್ಧಿ ಕಲಿಯಲೇಬೇಕಾದಂತಹ ಅನಿವಾರ್ಯತೆ ಉಂಟು, ಬುದ್ಧಿ ಕಲಿಯಲೇಬೇಕಾಗುತ್ತೆ. ಸೊ ಏನು ಸಮಾಜದಲ್ಲಿ ಇಂಥ ಘಟನೆಗಳು ಘಟಿಸ್ತಾ ಇರ್ತವೆ, ನಮ್ಮ ಒಂದು ಆ ಒಂದು ಕಾಮನ್ ಸೆನ್ಸ್ ಅಂತ ಏನೋ, ಸಾಮಾನ್ಯ ಜ್ಞಾನ ಅಂತ ಏನೋ, ಅದನ್ನು ಆ ಮೂಮೆಂಟಲ್ಲಿ ಉಪಯೋಗ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ. ತುಂಬ ಜನ ಇದ್ದಾರೆ ಈ ರೀತಿಯಾಗಿ ಮಂಗ ಮೋಸ ಹೋಗುವವರಲ್ಲೂ, 50 ಅಲ್ಲಿ 6 ಕಾಲಿನ ಆಮೆ ಬಂತು, ಅಲ್ಲಿ ಬಂತು, ಇದು ಮೀನು ಮಾರಬೇಕು, ಇನ್ನೇನು ರೈಸ್ ಪುಲ್ಲಿಂಗ್ ಅಂತೆ, ಇನ್ನೇನು ಕೆಲವೆಲ್ಲ ಉಂಟು. ಅದರಲ್ಲೆಲ್ಲದರಲ್ಲೂ ಕೂಡ ಮೋಸನೇ ಮೋಸ, ಯಾವುದು ಕೂಡ ಬರ್ಕತ್ತಾಗುವಂಥದ್ದಿಲ್ಲ. ಮೋಸ ಮಾಡಿ ಅವರೇನು ಜೀವನ ನಡೆಸ್ತಾರೆ, ಬಟ್ ಇವ್ರಿಗೆ ನಾವು ಹಣ ಕಟ್ಟಿದವರಿಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಇದರ ಮುಖಾಂತರ ಇದರ ವಿಚಾರದಲ್ಲಿ ತುಂಬ ಗಮನ ಕೊಡಿ ಅಂತ ಹೇಳ್ತೀನಿ. ಈ ವರ್ಷ ರಾಹುವಿನ ವರ್ಷ, ರಾಹುವಿನ ವರ್ಷ ಆಗಿರೋದ್ರಿಂದ ತುಂಬ ಜನಕ್ಕೆ ಇಂತಹ ಮೋಸ ಹೋಗುವಂಥ ಸಾಧ್ಯತೆಗಳು, ಎದುರಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಿ ಕೇರ್ಫುಲ್, ಕೇರ್ಫುಲ್ ಆಗಿರಿ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ? ಮನೆ ವಿಚಾರವಾಗಿ ಮಾತಾಡಿದೆ ಅಲ್ವಾ, ಮೋಸ ಹೋಗುವ ವಿಚಾರ ಕೂಡ ಉಂಟು. ಸೊ ಮೋಸ ಹೋಗುವಂಥ ಯಾರು ಕೂಡ ಬಂದು ನಿಮ್ಮಲ್ಲಿ ಏನಾದರೂ ಆಸೆ ತೋರಿಸ್ತಾರೆ ಅಂತ ಇಟ್ಕೊಳ್ಳಿ, ಅದು ಮೋಸನೇ, ಏನೂ ಆಗುವುದಿಲ್ಲ. ಅದರಲ್ಲ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ಈಗೇನು ಹಣ ಬಂದುಬಿಡ್ತು ಅಂತ ಅಲ್ವಾ, ಇನ್ನು ಹಣ ಬಂದುಬಿಡ್ತಪ್ಪ ಇವತ್ತೇ, ಆ ರೀತಿಯಾಗಿ ಮಾತಾಡ್ತಾರೆ ಅಲ್ವಾ. ಸೊ ಈಗ ಬ್ಯಾಂಕಲ್ಲಿದ್ದೇನೆ, ನಿಮಗೆ ಹಣ ಹಾಕ್ತಾ ಇದ್ದೇನೆ ಅಂದರೆ ಎಲ್ಲೊಂದು ಕಡೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದವರಾಗೇ ಮಾತಾಡಿದೆ. ಎಷ್ಟೋ ಜನ ಲಕ್ಷಗಟ್ಟಲೆ
ಹಣವನ್ನು ಕಳ್ಕೊಂಡವರು ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ಆ ರೀತಿ ನಿಮ್ಮನ್ನು ಪ್ರಲೋಭನಗಳು ಒಳಪಡಿಸಿದರೆ ದಯವಿಟ್ಟು ನೀವು ಅವರ ಮಾತಿಗೆ ತಲೆದೂಗ್ಲಿಕ್ಕೆ ಹೋಗಬೇಡ ಅಂತ ಹೇಳ್ದೆ. ಜಾಗೃತರಾಗಿರಿ, ಕಾಮನ್ ಸೆನ್ಸ್ ಏನುಂಟು ಅದನ್ನು ಬಳಸಿದ್ದಾರೆ. ಕಾಮನ್ ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಎಲ್ಲಿಂದ ಬರಬೇಕು ಅಲ್ಲಿಂದ ಹಣ ಬಂದೇ ಬರ್ತದೆ. ಅದಕ್ಕೆ ಯೋಚನೆ ಮಾಡುವಂತಾಗತ್ತಿಲ್ಲ, ಸ್ವಲ್ಪ ಪ್ರಯತ್ನದಿಂದ ಕೂಡ ಒಂದಷ್ಟು ಹಣ ಬರ್ಬೋದು. ಅನ್ಅರ್ನ್ಡ್ ಮನಿ, ಅನ್ಅರ್ನ್ಡ್ ಮನಿ ಅಂದರೆ ಕೆಲಸ ನಾವು ಶ್ರಮ ಪಡದೇ ಇರುವಂಥ ಹಣ, ಅದು ಕೂಡ ಬರಬೇಕಾದ್ರೆ ಹಣೆಯಲ್ಲಿ ಬರ್ದು, ಎಲ್ಲೊಂದು ಇನ್ಶೂರೆನ್ಸ್ ಹಣ ಬರಬೇಕು, ಲಾಟ್ರಿ ಹಣ ಬರಬೇಕು, ಅದು ಹಣೆಯಲ್ಲಿ ಬರೆದಿದ್ರೆ ಬಂದೇ ಬರ್ತದೆ. ನಿಮ್ಗೆ ಎಲ್ಲಿಂದಾದರೂ ಬಂದೇ ಬರ್ತದೆ, ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಏನು ಕೂಡ ಆಗೋದಿಲ್ಲ ಅಂತೇಳಿ ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ಓಕೆ, ನಾನು ರೈಟ್ ಆಗಿ ಗೊತ್ತಾಯಿತು. ಸೊ ಈಗ ಈ ಮನೆ ಮಾಡೋದಕ್ಕೆ ಬೇಕಾಗಿ ಯಾವ ವಯಸ್ಸಲ್ಲಿ ಮನೆ ಆಗ್ಬೋದು ನಿಮಗೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಬೇಕಾದರೆ ಒಂದು ಪೇಪರನ್ನು ಇಟ್ಕೊಂಡು, ಒಂದು ಬುಕ್ಕನ್ನು ಇಟ್ಕೊಂಡು ನಾನು ಹೇಳಿದ ವಯಸ್ಸನ್ನು ನೋಟ್ ಮಾಡ್ಕೊಳ್ಳಿ. ನಾನು ಹೇಳಿದ ವಯಸ್ಸನ್ನು ನೋಟ್ ಮಾಡಿಕೊಂಡು ನೀವು ಚೆಕ್ ಮಾಡಿ, ಯಾರಾದರೂ ಮನೆ ಕಟ್ಟಿದರೆ ಚೆಕ್ ಮಾಡಿ ನೀವು, ಅದೇ ವಯಸ್ಸಲ್ಲಿ ಅವರು ಮನೆಯನ್ನು ಮಾಡಿರ್ತಾರೆ. ನೀವೊಂದು 100 ಜಾತಕವನ್ನು ಹಾಕಿಕೊಂಡು ಚೆಕ್ ಮಾಡಿದರೆ ಅಥವಾ 100 ಜನರನ್ನು ಚೆಕ್ ಮಾಡಿದರೆ, 100 ಜಾತಕವನ್ನು ಹಾಕ್ಕೊಂಡು ಚೆಕ್ ಮಾಡಿದರೆ 80% ಕೇಸಲ್ಲಿ ನಾನು ಹೇಳಿದಂತಹ ವಯಸ್ಸಲ್ಲೇ ನಿಮ್ಮ ಮನೆ ಆಗಿರ್ತದೆ. ಓಕೆನಾ? 20% ಒಂದು ಲೆಕ್ಕದಲ್ಲಿ ಇಟ್ಟು ಬಿಡೋಣ. 20% ಯಾಕೆ ಆಗೋದಿಲ್ಲ ಅಂದರೆ ಅಲ್ಲಿ 4ನೇ ಮನೆ ಅಧಿಪತಿ ಎಲ್ಲಿ ಸೇರಿಕೊಂಡಿದ್ದಾರೆ ಅದು ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ 4ನೇ ಮನೆ ಯಾವಾಗ ಆಕ್ಟಿವೇಷನ್ ಆಗುತ್ತೆ ಅದನ್ನು ಹೇಳಿಕೊಡ್ತೇನೆ. ಬಟ್ 4ನೇ ಮನೆ ಅಧಿಪತಿ ಎಲ್ಲಿ ಸೇರಿಕೊಂಡು ಅದು ಜಾತಕ ನೋಡಿದ ನಂತರನೇ ಡಿಸೈಡ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಸೊ ಅಂಥ ಒಂದು ಏಜನ್ನು ಹೇಳಿಕೊಡ್ತೇನೆ, ಬರ್ಕೊಳ್ಳಿಕ್ಕೆ ರೆಡಿ ಆಗಿರಿ ಅಂತ ಹೇಳ್ತೇನೆ. ನೀವು ರೆಡಿ ಆಗಿರಿ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ಇದು ಮಂಗಳೂರಿಂದ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹೆಸರು ಹೇಳಿಮ್ಮ. ಪ್ರಖ್ಯಾತ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಮಾಲತಿ. ಓಕೆ ಮಾಲತಿ ಅಮ್ಮ, ಪ್ರಖ್ಯಾತ ಅವರ ಡೇಟ್ ಆಫ್ ಬರ್ತ್ ಹೇಳಿ. 10 ಓಕೆ 2 1996. ಸಮಯ 7:48. ಯಾವಾಗ? ಶನಿವಾರ ಬೆಳಿಗ್ಗೆ. ಬೆಳಿಗ್ಗೆ ಓಕೆ 7:48 ಬೆಳಿಗ್ಗೆ 96. ಓಕೆ, ಹುಟ್ಟಿದ್ದಿಲ್ಲಮ್ಮ. ಅವನಿಗೆ ವಿದೇಶ ಪ್ರಯಾಣ ಮಾಡುವ ಯೋಗ ಅಂದ್ರೆ ಟ್ರೈ ಮಾಡ್ತಾ ಇದ್ದಾನೆ ಗುರುಜಿ, ಆಗ್ತದ ಇಲ್ವಾ ಅಂತ ಕೇಳಲಿಕ್ಕೆ. ಆಯ್ತಮ್ಮ, ಅವನು ಹುಟ್ಟಿದ್ದೆಲ್ಲಿ ಅದನ್ನ ಹೇಳಿ. ಹುಟ್ಟಿದ್ದು ಮಂಗಳೂರೇ. ಮಂಗಳೂರು ಓಕೆ. ನೋಡೋಣ ಚಿತ್ತಾನಕ್ಷತ್ರ ಕನ್ಯಾರಾಶಿ ಜಾತಕನಮ್ಮ. ಹೌದು, ಚಿತ್ತಾನಕ್ಷತ್ರ ಕನ್ಯಾರಾಶಿ ಜಾತಕ. ಓಕೆ ನೋಡೋಣ, ಈ ಜಾತಕ ಏನ್ ಹೇಳುತ್ತೆ? ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಗುರುದಶ ನಡೀತಂಡಮ್ಮ. ಗುರುವಿನಲ್ಲಿ ಗುರುಭುಕ್ತಿ ನಡೀತಂಡು, ಗುರುಭುಕ್ತಿ ಎಂಡ್ ಆಗ್ತಂಡು ಬರುವ ಏಪ್ರಿಲ್ಗೆ ಗುರುಭುಕ್ತಿ ಎಂಡ್ ಆಗುತ್ತೆ. ಗುರು ಲಾಭಸ್ಥಾನದಲ್ಲಿ ಇರುವುದರಿಂದ, ಅದು ಕೂಡ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರುವುದರಿಂದ, ವಿದೇಶಕ್ಕೆ ಹೋಗುವಂಥ ಯೋಗವಾಗಿ ಈ ಜಾತಕದಲ್ಲಿ ತುಂಬ ಜಾಸ್ತಿ. ಅಮ್ಮ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತೇಳಿದ್ರೆ ಖಂಡಿತ ಹೋಗಿ ಹೋಗ್ತಾರೆ ಅವ್ರು. ಓಕೆನಾ? ಈಗ 24 ರನ್ನಿಂಗ್ ಆಗ್ತಾವೆ. 24 ಒಂದೇ ಒಂದು ನಿಮಿಷ, 24 ಕಳೆದು 25 ರನ್ನಿಂಗ್ ಆಗ್ತಾ ಉಂಟಾ? ಇಲ್ಲ, 24 ಹೌದಮ್ಮ, 25 ರನ್ನಿಂಗ್ ಆಗ್ತಾ ಉಂಟು ಮೇಘ ಅವರಿಗೆ. ಮೊನ್ನೆ ಫೆಬ್ರವರಿ 10ಕ್ಕೆ 24 ಹೌದಮ್ಮ, ಕರೆಕ್ಟ್ 25. ಓಕೆ, 25 ಅಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಹೋಗ್ತಾರಮ್ಮ, ಖಂಡಿತ ಹೋಗ್ತಾರೆ. ಇಲ್ಲ ಅಂತ ಇಲ್ಲ, ಕೆಲಸ ಕಾರ್ಯಕ್ಷೇತ್ರದ ನಿಮಿತ್ತ ಪ್ರಯಾಣಕ್ಕೆ ಹೋಗ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ. ಅಲ್ಲಿ ಒಬ್ಬ ಶನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ, ಸ್ವಲ್ಪ ಡಿಲೇ ಮಾಡ್ತಾನೆ ಅಂತ ಇಂಡಿಕೇಶನ್ ಉಂಟಮ್ಮ. ಅದ್ರ ಬಗ್ಗೆ ಸ್ವಲ್ಪ ಓಡಾಡಿಸ್ತಾನೆ, ಡಿಲೇ ಮಾಡ್ತಾನೆ, ಎಲ್ಲ ಉಂಟು ಅದರಲ್ಲಿ. ಬಟ್ ನಿಮ್ಮ ಒಂದು ನಿಮ್ಮ ಕುಟುಂಬದ ದೈವ ಯಾವುದು ಉಂಟಮ್ಮ, ಅದಕ್ಕೆ ನೀವೇನಾದರೂ ಹರಕೆಯನ್ನು ಹೇಳಿಕೊಂಡಾಗ ಈ ಕೆಲಸ ಸುಸೂತ್ರವಾಗಿ ನೆರವೇರಬಹುದು ಅಂತ ಇಂಡಿಕೇಶನ್ ಉಂಟಮ್ಮ. ನೀವು ಹರಕೆ ಹೇಳಿಕೊಳ್ಳಿ, ಖಂಡಿತ ಅವರು ವಿದೇಶಕ್ಕೆ ಹೋಗಿ ಹೋಗ್ತಾರೆ. ಹೌದಮ್ಮ, ಕುಟುಂಬದ ದೈವಕ್ಕೆ ಹರಕೆಯನ್ನು ಹೇಳ್ಕೊಳ್ಬೇಕಮ್ಮ. ಹರಕೆಯನ್ನು ಹೇಳ್ಕೊಂಡ ನಂತರನೇ ಪ್ರೊಸೀಡ್ ಆಗ್ಬೋದು. ಏನು ಬೇಕಾದರೂ ಹೇಳಿಮ್ಮ, ನಿಮ್ಗೆ ಏನು ಬೇಕೋ ಅದನ್ನು ಹೇಳಿಕೊಳ್ಳಿ. ಅವನು ವಿದೇಶಕ್ಕೆ ಹೋದರೆ ಈ ರೀತಿಯಾಗಿ ಏನಾದರೂ ಕೊಡ್ತೇನೆ ಅಂತ ಹೇಳಿಮ್ಮ, ಖಂಡಿತ ಒಳ್ಳೆ ರೀತಿಯಲ್ಲಿ ಅವನನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ವಿದೇಶಕ್ಕೆ ಹೋಗೋದಂತು ಪರ್ಫೆಕ್ಟ್ ಅಮ್ಮ, ಹೋಗಿ ಹೋಗ್ತಾರೆ ಅವ್ರು, ಏನು ತೊಂದರೆ ಇಲ್ಲ. ಈಗ ಒಂದು ಆಫರ್ ಬಂದಿದೆ ಅವನಿಗೆ, ಒಬ್ರು ಹೇಳಿದ್ದಾರೆ, ಅದು ಆಗ್ತದಾ ಇಲ್ವಾ ಅಂತ ಗುರುಜಿ. ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. 25 ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ತುಂಬಾ ಜಾಸ್ತಿಮ್ಮ. ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೀನಮ್ಮ. ಅದಕ್ಕೇನೆ ಹೇಳಿದ್ರು, ನಿಮ್ಮ ಕುಟುಂಬದ ದೈವಕ್ಕೆ ಹರಕೆಯನ್ನು ಹೇಳ್ಕೊಂಡು ಮುಂದುವರಿಯಮ್ಮ. ಅದರ ನಂತರ ಅಲ್ಲಿಗೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಕೂಡ ಬರ್ಬೋದಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ಓಕೆ, ಒಳ್ಳೇದಾಗಿ ನಿಮ್ಮ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ರೈಟ್, ಬಂದ ಮೇಡಮ್. ಸೊ ಮನೆ ಮಾಡಬೇಕಾದ್ರೆ ನಾನು ಹೇಳಿದಂಥ ವಿಷಯಗಳ ಗಮನದಲ್ಲಿ ನಿಮಗೆ ಮನೆಯೇ ಮಾಡಬೇಕು. ತಾಯಿಯನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕಪ್ಪ, ತಾಯಿಯನ್ನು ತುಂಬ ಚೆನ್ನಾಗಿ ಒಳ್ಳೆ ಮನೆ ಆಗ್ಬೋದು ನಿಮಗೆ ಅಂದರೆ ಇಂಡಿಕೇಷನ್. ಓಕೆನಾ? ಸೊ ಇದನ್ನು ತುಂಬ ಗಮನದಲ್ಲಿ, ಯಾಕಂದರೆ ಒಂದು 4ನೇ ಮನೆ ಅಧಿಪತಿ, 4ನೇ ಮನೆಯ ಒಂದು ಕಾರಕತ್ವ ತಾಯಿಗೇನೆ ಇರುವಂಥದ್ದು. ಅದಕ್ಕೋಸ್ಕರ ತಾಯಿಯನ್ನೇ ಚೆನ್ನಾಗಿಟ್ಕೊಂಡ್ರೇ ನಿಮಗೆ ಸುಖ ಶಾಂತಿ ನೆಮ್ಮದಿ ಲೈಫಲ್ಲಿ ಲಗ್ಸುರಿ ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳದೆ ಇಲ್ಲದಂಥ ಸಂದರ್ಭದಲ್ಲಿ ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವತ್ತಲ್ಲ ನಾಳೆ ನಾವು ಅನುಭವಿಸಬೇಕಾಗುತ್ತೆ, ಇವತ್ತಲ್ಲ ಡೆಫಿನೆಟಾಗಿ ಅದು ಬಂದೇ ಬರ್ತದೆ. ನೀವೇನು ಬೇಕಾದರೂ ಮಾಡಿಪ್ಪ ಬಂದೆ, ಯಾಕಂದರೆ ರೆಕಾರ್ಡಿಂಗ್ ಆಗಿಯೇ ಆಗಿರ್ತದೆ. ಓಕೆನಾ? ರೈಟ್ ನೆನಪಲ್ಲಿ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಮುಂದುವರಿತದೆ. ಓಕೆ, ಈಗ ಒಬ್ಬ ಮನುಷ್ಯ ಯಾವಾಗ ಮನೆ ಮಾಡಬಹುದು ಅಲ್ವಾ, ಯಾವಾಗ ಒಬ್ಬ ಮನುಷ್ಯ ಯಾರ್ಯಾದರೂ ಕೂಡ ಯಾವಾಗ ಯಾವ ವಯಸ್ಸಲ್ಲಿ ಮನೆ ಮಾಡುವಂಥ ಯೋಗ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ, ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿದರೆ 100% ಅದು ವರ್ಕ್ ಆಗುತ್ತೆ. ಸೊ ಅದನ್ನು ನಿಮಗೆ ಹೇಳಿಕೊಡ್ತೇನೆ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಲ್ವಾ. ಮುಖ್ಯವಾಗಿ
ಒಬ್ಬ ವ್ಯಕ್ತಿಗೆ 15ನೇ ವಯಸ್ಸಾಗುವಾಗ ಮನೆ ಬದಲಾವಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಅವ್ನು ಕಟ್ಟಬೇಕಂತ ಏನಿಲ್ಲ, ಯಾಕಂದರೆ ಅವ್ನು ಸಣ್ಣವನಿರ್ತಾನೆ ಕಟ್ಟಬೇಕಂದ್ರೆ. ಬಟ್ ಅವನಿಗೆ 15 ವಯಸ್ಸಾಯಿತು, ಅವನ ಮನೆಯವರಿಗೆ ಯೋಗ ಕ್ರಿಯೇಟ್ ಆಯಿತು, ಮನೆಯನ್ನು ಅವ್ರು ಚೇಂಜ್ ಮಾಡ್ಕೊಳ್ಬೋದು. ಅಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಮನೆ ಕಟ್ಟಿ ಕೂಡ ಹೋಗ್ಬೋದು ಅಥವಾ ಬಾಡಿಗೆ ಮನೆಗೆ ಕೂಡ ಹೋಗ್ಬೋದು, ಅವರು ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಅಂತ. ಓಕೆನಾ? ಆನಂತರ ಒಬ್ಬ ಮನುಷ್ಯನಿಗೆ 27ನೇ ವಯಸ್ಸು ಬಂದಾಗ, 27 ಬಂದಾಗ ಆ ಮೂಮೆಂಟಲ್ಲಿ ಕೂಡ ಅವರು ಮನೆಯನ್ನು ಬದಲಾವಣೆ ಮಾಡ್ಕೊಳ್ಬೋದು ಅಥವಾ ಮನೆಯನ್ನು ಕಟ್ಟುವಂಥ ಯೋಗ ಭಾಗ್ಯ ಆ ಮೂಮೆಂಟಲ್ಲಿ ಕೂಡ ಅವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆನಂತರ 39 ಬಂದಾಗ, 39ನೇ ವಯಸ್ಸು ಬಂದಾಗ ಕೂಡ ಒಬ್ಬ ವ್ಯಕ್ತಿಗೆ ಮನೆಯನ್ನು ಕಟ್ಬೋದು, ಚೇಂಜ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಬಾಡಿಗೆ ಮನೆ ಆದರೂ ಕೂಡ ಚೇಂಜ್ ಮಾಡ್ಕೊಂಡು ಹೋಗುವಂಥ ಯೋಗ ಭಾಗ್ಯ 39ನಲ್ಲಿ ಕೂಡ ಅವರಿಗೆ ಕ್ರಿಯೇಟ್ ಆಗುತ್ತೆ. ಇನ್ನು ಯಾವಾಗ ಕ್ರಿಯೇಟ್ ಆಗದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ ಮೇಲಿಂದ? ಸುಜಾತ, ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ಮಗಳ. ಮಗಳ ಹೆಸರು, ಹುಟ್ಟಿದ ದಿನಾಂಕ? ಮೋಕ್ಷ. ಓಕೆ. 18/9/1998. ಓಕೆ. ಸಮಯ? 11:17 AM. ಹುಟ್ಟಿದಲ್ಲಿ? ಮಾ ಮಂಗಳೂರು. ಓಕೆ ಓಕೆ. ಅವರ ಜಾತಕ ಬಂದು ಮಗ ನಕ್ಷತ್ರ ಸಿಂಹ ರಾಶಿನಮ್ಮ? ಅಲ್ಲ, ಆದ್ರೆ ನಕ್ಷತ್ರ ಮಿಥುನ ರಾಶಿ ಅಂತ ಉಂಟು. ಒಮ್ಮೆ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ. 18/9/1998. ನೋಡಿಮ್ಮ, 18 ಸೆಪ್ಟೆಂಬರ್ 1998, ಸರಿನಾ? ಹೌದೌದು. 11:17 ಬೆಳಿಗ್ಗೆ, ಸರಿನಾ? ಹೌದೌದು. ಶುಕ್ರವಾರ ದಿವಸ, ಸರಿನಾ? ಹೌದು. ಆ ದಿವಸ ಇರುವುದೇ ಮಗ ನಕ್ಷತ್ರ ಸಿಂಹ ರಾಶಿಮ್ಮ? ಹೌದು ಸರ್, ಇದು ಜಾತಕದಲ್ಲಿ ಆದ್ರೆ ನಕ್ಷತ್ರ ಮಿಥುನ ರಾಶಿ ಅಂತ. ಅಯ್ಯೋ ದೇವ್ರೆ, ಅದು ಎಷ್ಟು ದಿನ ಹಿಂದೆ ಹೋಯ್ತಮ್ಮ ಈಗ? ಓಕೆ, ಸೊ ಈ ಡೇಟ್ ಆಫ್ ಬರ್ತ್ ಸರಿಯ ಅಂತ ಆದ್ರೆ ಇದು ಸರಿ ಅಮ್ಮ. ಮತ್ತೆ ನೀವು ಜಾತಕವನ್ನು ಒಮ್ಮೆ ನೋಡ್ಕೊಂಡು ಫೋನ್ ಮಾಡಿದ್ರೆ ಒಳ್ಳೇದಮ್ಮ, ಯಾಕಂದ್ರೆ ಎಲ್ಲ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದ್ರೆ ಏನ್ ಮಾಡೋಣ ಈಗ? ಡೇಟ್ ಆಫ್ ಬರ್ತ್ ಸರಿ ಉಂಟು ಸರ್. ಹಾಗಾದ್ರೆ ಜಾತಕವನ್ನು ಪರಿಶೀಲನೆ ಮಾಡಿಸಿಮ್ಮ. ಓಕೆನಾ? ಓಕೆ ಸರಿಮ್ಮ. ಓಕೆ ನೋಡೋಣ ಜಾತಕದಲ್ಲಿ ಏನ್ ಹೇಳಿ. ಕಲ್ತಾ ಆಯ್ತಮ್ಮ ಇವ್ರದ್ದು? ಆಯ್ತು. ಸರಿಮ್ಮ. ಓಕೆ, ಸೊ ಈಗ ಅವರಿಗೆ ಜಾತಕ ಮಗ ನಕ್ಷತ್ರ ಸಿಂಹರಾಶಿ ಜಾತಕಮ್ಮ, ಶುಕ್ರದೇಶ ನಡೀತಂಡಮ್ಮ. ಶುಕ್ರದೇಶ, ಶುಕ್ರ ಯಾರು ಈ ಜಾತಕಕ್ಕೆ? ಆತ ಸಪ್ತಮಾಧಿಪತಿ. ಓಕೆ, ಆತ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ. ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಆತ ಸಪೋರ್ಟ್ ಮಾಡ್ತಾನಂತ ಇಂಡಿಕೇಶನ್ ಉಂಟಮ್ಮ, ಪರವಾಗಿಲ್ಲ, ಮುಂದೆ ಹೋಗ್ಬೋದು. ಬುಧಭುಕ್ತಿ ನಡೀತಂಡಮ್ಮ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕನ್ಫ್ಯೂಸಲ್ಲಿ ಇರ್ತಾರಂತ ಇಂಡಿಕೇಶನ್ ಅಮ್ಮ. ಕಾರ್ಯಕ್ಷೇತ್ರದಲ್ಲಿ ಇದ್ದಾರಮ್ಮ ಅವರು? ಜಾಬಿಗೆ ಒಂದು ಹೋಗ್ತಾರೆ. ಹೋಗ್ತಾರಲ್ವಾ? ಸೊ ಹೋಗ್ಲಿ, ಅದರಲ್ಲಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತಾರಂತ. ಮಾಡ್ಬೇಕಾ ಬೇಡವಾ, ಹೋಗ್ಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಇರ್ತದ. ಇದು ಗವರ್ನಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾಳೆ, ಬ್ಯಾಂಕ್ ಲೈನ್. ಓಕೆ, ಅವರು ಟ್ರೈ ಮಾಡ್ಬೋದು ಖಂಡಿತ. ಅವ್ರಿಗೆ 23 ಬರುವಾಗ ಗವರ್ನಮೆಂಟ್ ಜಾಬ್ ಆಗುವಂತ ಯೋಗ ಉಂಟಮ್ಮ ಅವ್ರಿಗೆ. 23 ಬರ್ಬೇಕಮ್ಮ, ಅಂದ್ರೆ ಬರುವ ಸೆಪ್ಟೆಂಬರ್ ನಂತರ ತಾಯಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಆಗ ಈಗ ಆಗುದಿಲ್ಲ, ಈಗ ಕನ್ಫ್ಯೂಷನ್ ಅಷ್ಟೇ. ಕನ್ಫ್ಯೂಷನ್ ಅನ್ನು ಕೊಡ್ತಾರೆ, ಮಾಡಬೇಕು ಬೇಡ, ಹೋಗ್ಬೇಕು ಬೇಡ, ಈ ರೀತಿಯಾಗಿ. ಬಟ್ 23 ಬಂದಾಗ ಏನಾಗುತ್ತೆ, ಅಲ್ಲಿ ಸೂರ್ಯ ಕೆಲಸ ಮಾಡ್ತಾನೆ. ಸೂರ್ಯ ಕೆಲಸ ಮಾಡಬೇಕಾದ್ರೆ ಗವರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಆತ ಪ್ರೊಸೀಡ್ ಮಾಡ್ತಾನಂತ ಇಂಡಿಕೇಶನ್ ಉಂಟಮ್ಮ. ಗುರು ಅದನ್ನು ನೋಡ್ತಾ ಇದ್ದಾನೆ, ಖಂಡಿತ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಉಂಟಮ್ಮ. ಓಕೆನಾ? ಏನು ತಿಳ್ಕೊಳ್ಬೇಕು ತಾ ಹೇಳಿಬಿಡಿ. ಮದುವೆ ವಿಚಾರದಲ್ಲಿ ಹೇಳಿದಮ್ಮ ನಿಮಗೆ, ಶುಕ್ರದೇಶ ನಡೀತಂಡಮ್ಮ. ಮದುವೆ ವಿಚಾರದಲ್ಲಿ ಸಪೋರ್ಟ್ ಮಾಡಿಯೇ ಮಾಡ್ತಾನಂತ. ಬಟ್ ಈಗೇನಾದರೂ ಮದುವೆ ವಿಚಾರದಲ್ಲಿ ಮುಂದುವರಿತಾರ, ಖಂಡಿತ ಮುಂದುವರಿಬೋದಮ್ಮ ನಿಮಗೆ. ನಾನು ಹೇಳೋದಾದ್ರೆ ಈ ಜಾತಕದಲ್ಲಿ ಏನಾಗುತ್ತೆ, ಶುಕ್ರ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಬುಧನ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಬುಧ ಬಂದು ಈ ಜಾತಕಕ್ಕೆ ಪ್ರಪೋಸಲ್ ಬಂದಿತ್ತು ಸರ್. ಪರವಾಗಿಲ್ಲಮ್ಮ, ನೀವು ಬಂದಿದ್ರೆ ಅದನ್ನ ಜಾತಕವನ್ನ ಮ್ಯಾಚ್ ಮಾಡಿಸ್ಕೊಂಡು ಮುಂದುವರಿಬೋದಮ್ಮ. ನಾನು ಬೇಡ ಅಂತ ಹೇಳಲ್ಲ. ಅಲ್ಲ, ಕಲ್ತದ್ದು ಕಮ್ಮಿ ಆಯ್ತು, ಬಿಕಾಂ ಕಲ್ತದ್ದು ಕಮ್ಮಿ ಆಯ್ತು, ಜಾಸ್ತಿ ಕಲಿಬೇಕಂತ ಹೇಳಿದ್ರು. ಅಲ್ಲ, ಮದುವೆ ಆದ ನಂತರ ಬೇಕಾದ್ರೆ ಕಲೀಲಿ, ಇಲ್ಲಾದ್ರೆ ಕಲ್ತವ್ರು ಇದ್ದಾರಮ್ಮ ಅವ್ರನ್ನ ಹುಡುಕ್ಲಿ ಕೇಳಿ. ಅವ್ರಿಗೆಲ್ಲ ದಮ್ಮ ಹಾಕುದ ಯಾಕಮ್ಮ, ನಿಮ್ಮ ಮಗಳಿಗೆ ಏನ್ ಬೇಕಮ್ಮ ಅದು ಬಂದೇ ಬರ್ತದೆ. ಓಕೆನಾ? ಈಗ ಅವ್ರಿಗೆ ಕಲ್ತದ್ದು ಕಡಿಮೆ ಆದ್ರೆ ಯಾಕೆ ಬರಬೇಕು? ಕಲ್ತದ್ದು ಕಡಿಮೆ ಆದ್ರೆ ಡ್ರಾಪ್ ಮಾಡ್ಲಿಕ್ಕೆ ಹೇಳಿ, ಬೇಕಾಗಿಲ್ಲ ಅದು. ನಿಮ್ಮ ಮಗಳಿಗಂತೂ ವರ ಬಂದೇ ಬರ್ತಾನೆ, ಪರವಾಗಿಲ್ಲ ಅಂತ ಹೇಳ್ತಾನೆ. ಈ ವರ್ಷ ಸೆಪ್ಟೆಂಬರ್ ಒಳಗಡೆ ಮದುವೆ ಆಗುವಂತ ಯೋಗ ಭಾಗಿ ಇವ್ರ ಪಾಲಿಗೆ ಖಂಡಿತ ಇದೆಯಮ್ಮ. ಈ ಜಾತಕದಲ್ಲಿ ಏನಾಗುತ್ತೆ, ಅವ್ರಿಗೆ ಶುಕ್ರ ಬಂದು ರಾಹು ಮತ್ತೆ ಬುಧನ ಜೊತೆ ಕಾಂಬಿನೇಷನ್ ಅಲ್ಲಿ ಸೇರ್ಕೊಂಡಿದ್ದಾನೆ. ರಾಹು ಅಂದ್ರೆ ವಿದೇಶದಿಂದ ಬರುವಂತದ್ದು ಅಥವಾ ಅವರು ಕಡೆ ಇಷ್ಟಪಟ್ಟು ಬರುವಂಥದ್ದು, ವಿದೇಶದಿಂದ ಬರುವಂಥ ಯೋಗ ಉಂಟಮ್ಮ. ಆನಂತರ ಶುಕ್ರ ಏನು ಮಾಡ್ತಾನೆ, ಅಥವಾ ದಶಮಸ್ಥಾನದಲ್ಲಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ಬಂದು ಅವ್ರಿಗೆ ಹೇಳ್ಬೋದು ಅಂತ ಹೇಳ್ತೀನಿ, ಇಂಥ ಒಂದು ವರ ಇದ್ದಾನೆ, ನಿನ್ನ ಮದುವೆ ಆಗ್ತೀಯಮ್ಮ ಮಾತಾಡೋಣ ಅಂತ ಕೂಡ ಹೇಳುವಂಥ ಸಾಧ್ಯತೆಗಳ ಮಾತು. ಅಲ್ಲಿ ಕೆಲಸ ಮಾಡುವವರೇ ಯಾರಾದರೂ ಬಂದು ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ. ಅದಕ್ಕೆ ರೆಡಿಯಾಗಿರಿ. ಓಕೆನಾ? ಓಕೆ ಸರಿಮ್ಮ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ರೈಟ್, ಬಂದ್ಬೇಡ ಅಲ್ವಾ? ಕಲ್ತವಳ್ಬೇಕು, ಕಲ್ತವಳ್ಬೇಕಾದ್ರೆ ಕಲ್ತವಳನ್ನ ಹುಡುಕ್ಬೇಕು ಅಲ್ವಾ? ಯಾಕೆ ಹೋಗ್ಬೇಕು ಒಬ್ಬರ ಹಿಂದೆ, ಬೇಕಾಗಿಲ್ಲ ಅಂತ ಹೇಳ್ತೇನೆ ಅಲ್ವಾ? ನಮ್ಮ ನಮ್ಮ ಹಣೆಯಲ್ಲಿ ಏನು ಬರೋದು ಅದು ಆಗುತ್ತೆ ಅಲ್ವಾ? ನೀವು ನೋಡಿ ನೆನ್ಪಿಟ್ಕೊಳ್ಳಿ, ಒಂದು ಮಾತು ಹೇಳ್ತೇನೆ ನೆನ್ಪಿಡು. ಏನಾಗುತ್ತೆ ಇದರಲ್ಲಿ, ನೀವು ಹೇಳ್ತೀರಿ ಈಗ ಕಲ್ತವಳಿರಬೇಕು ಅವಳರ ಮದುವೆಗೆ. ನಿಮ್ಗೆ ಕೆಲವರಿಗೆಲ್ಲ ಅತಿಯಾಸೆ ವಿಪರೀತ ಜಾಸ್ತಿ ಅಲ್ವಾ? ಅವರಿಗೆ ಕೆಲವರಿಗೆಲ್ಲ ಈ ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಉಂಟು ಅತ್ತೆ ಮಾವ ಇರಬಾರ್ದು ಅಂತ. ಅದು ಒಂದು ಇರ್ತದೆ, ಅತ್ತೆ ಮಾವ ಇರಲೇಬಾರ್ದು, ನಾವಿಬ್ರು ಬೇರೆಯೇ ಮನೆ ಮಾಡಿಕೊಂಡು ಇರಬೇಕು, ಈ ರೀತಿಯಲ್ಲಿ ಇರ್ತದೆ. ಗಂಡು ಮಕ್ಕಳಿಗೆ ಈ ರೀತಿಯಾಗಿರ್ತದೆ, ಅವ್ರು ಕಲ್ತಿರಬೇಕು. ಆನಂತರ ತಂದೆ ತಾಯಿ ಜೊತೆಗೆ ತುಂಬ ಪ್ರಾಪರ್ಟಿ ಇರಬೇಕು, ಹಾಗೆ ಹೇಗೆ ಅಂತ ನೆನ್ಪಿಟ್ಕೊಳ್ಳಿ. ನೀವು ಏನೇ ಮದುವೆ ಆದರೂ ಕೂಡ
ನಾಳೆ ಏನಾಗುತ್ತೆ ಗೊತ್ತಾ, ನಿಮ್ಮ ಜಾತಕದಲ್ಲಿ ಏನುಂಟು ಅದೇ ಟರ್ನ್ ಔಟ್ ಆಗುತ್ತೆ. ಯಾರು ಕಲ್ತಿದ್ರು ಕೂಡ ಯಾವುದು ಕೆಲಸಕ್ಕೆ ಬರಲ್ಲ, ಎಷ್ಟೇ ಆಸ್ತಿ ಪಾಸ್ತಿ ಇದ್ರೂ ಕೂಡ ಕೆಲಸಕ್ಕೆ ಬರಲ್ಲ. ನಿಮ್ಮ ಜಾತಕದಲ್ಲಿ ಎಷ್ಟುಂಟು, ಎಷ್ಟು ಕೊಟ್ಟಿದ್ದಾನೆ ಭಗವಂತ ಅಷ್ಟೇ ಬರೋದು ಹೊರತು ಅದಕ್ಕಿಂತ ಹೆಚ್ಚು ಬರಲಿಕ್ಕೆ ಅದು ಬಿಡುದೇ ಇಲ್ಲ ಅಂತ ಹೇಳಿದೆ. ನೆನಪಿಟ್ಕೊಂಡು ತುಂಬ ಚೆನ್ನಾಗಿದೆ. ಒಂದು ವೇಳೆ ಕಲ್ತವ್ರು ಬೇಕು ಅಂತ ಹೇಳಿ ಕಲಿಯೋದವ್ರನ್ನ ಮದುವೆ ಆದರೆ ನಾಳೆ ಅವಳು ಕಲಿತು ಉಚ್ಚ ಮಟ್ಟಕ್ಕೆ ಹೋಗುವಂಥ ಯೋಗ ಬಗ್ಗೆ ನಿಮ್ಮ ಜಾತಕದಲ್ಲಿದ್ದರೆ ಅವರು ಹೋಗಿಯೇ ಹೋಗ್ತಾರೆ ಅಂತ ಹೇಳ್ತಾನೆ. ಸೊ ಇದನ್ನು ಕೂಡ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿತ್ತು. ಓಕೆನಾ? 39 ಬಂದಾಗ, 39 ಬಂದಾಗ ಅವ್ರಿಗೆ ಮನೆ ಚೇಂಜ್ ಮಾಡ್ಬೋದು, ಬಾಡಿಗೆ ಮನೆ ಕೂಡ ಹೋಗ್ಬೋದು ಅಥವಾ ಮನೆ ಕಟ್ಟಿಸ್ಬೋದು ಅಂತ ಹೇಳ್ತಾನೆ. ಸೊ ಆ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ. 51 ಬಂದಾಗ ಕೂಡ ಇದೇ ಒಂದು ವಿಷಯ, ಅಂದರೆ ಮನೆ ಕಟ್ಬೋದು, ಚೇಂಜ್ ಮಾಡ್ಬೋದು. 63 ವಯಸ್ಸು ಬಂದಾಗ ಕೂಡ ಮನೆ ಕಟ್ಬೋದು, ಮನೆಯನ್ನು ಚೇಂಜ್ ಮಾಡ್ಬೋದು. 75 ವಯಸ್ಸು ಬಂದಾಗ ಕೂಡ ಮನೆ ಕಟ್ಬೋದು, ಮನೆಯನ್ನು ಚೇಂಜ್ ಮಾಡ್ಬೋದು. ಇನ್ನು ಆತ ಏನಾದರೂ ಜೀವಂತವಾಗಿ ಉಳಿದಿದ್ದಾನಂದರೆ 87 ಬಂದಾಗ ಕೂಡ ಮನೆ ಕಟ್ಬೋದು, ಮನೆಯನ್ನು ಚೇಂಜ್ ಮಾಡ್ಬೋದು. ಓಕೆನಾ? ಗೊತ್ತಾಗ್ಬಿಡ್ದು. ಮನೆಯಲ್ಲಿ ಒಬ್ಬರಿಗೆ ಕೂಡ ಒಂದು ಯೋಗ ಕ್ರಿಯೇಟ್ ಆದರೆ ಮನೆ ಚೇಂಜ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಇದನ್ನು ಗಮನದಲ್ಲಿಸ್ಕೊಳ್ಳಿ. ಇನ್ನು ಯಾವ ವಯಸ್ಸು? ಇನ್ನು ಬಂದು 16 ವಯಸ್ಸಿಗೆ, ಒಬ್ಬ ವ್ಯಕ್ತಿಗೆ 16 ವಯಸ್ಸಾಯಿತು, ಮನೆಯಲ್ಲಿದ್ದಾನೆ. ಸೊ ಆ ಮೂಮೆಂಟಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಮನೆ ಚೇಂಜ್ ಮಾಡೋದಕ್ಕಿಂತಲೂ ಮನೆ ಕಟ್ಟುವಂಥದ್ದೇ ಯೋಗ ಕ್ರಿಯೇಟ್ ಆಗುತ್ತೆ. 28 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. 40 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. 42 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ ಸಾರಿ 52 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. 64 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. 76 ವಯಸ್ಸಿನಲ್ಲಿ ಮನೆ ಕಟ್ಟುವಂಥ ಯೋಗ. 88 ವಯಸ್ಸಿನಲ್ಲಿ ಕೂಡ ಮನೆ ಕಟ್ಟುವಂಥ ಯೋಗ. 76 ಕಳೆದು ಏನಾದರೂ ಬದುಕಿದರೆ 88 ವಯಸ್ಸು ಬಂದಾಗ ಕೂಡ ಮನೆ ಕಟ್ಟುವಂಥ ಯೋಗ. ಓಕೆನಾ? ಸೊ ಇಷ್ಟು ಡೇಟನ್ನಂತೂ ಮೆನ್ಷನ್ ಮಾಡಿದ್ದೇನೆ. ಓಕೆ, ನೆನ್ಪಿಟ್ಕೊಂಡು ಯಾರ್ದು ಜಾತಕವನ್ನು ಚೆಕ್ ಮಾಡ್ಬೋದು, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇನ್ನು ಕೂಡ ಇದೆ, ಇನ್ನೊಂದಷ್ಟು ಡೇಟ್ ಇದೆ, ಕೊಟ್ಬಿಡ್ತೇನೆ ನಮಗೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ? ಸರ್, ನಾವು ಬೆಂಗಳೂರಿಂದ ಸ್ವಾಮಿಗಳೇ ಮಾತಾಡ್ತಾ ಇರೋದು, ಲೋಹಿತ್ ಅಂತ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಮ್ಮ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸ್ವಾಮಿಗಳ. ತಮ್ಮ ಹುಟ್ಟಿದ ದಿನಾಂಕ ಹೇಳಿ. 6/7/94 94ನೇ ಇಷ್ಟೇ ಸ್ವಾಮಿಗಳೇ. ಸಮಯ ಹೇಳಿ ಸರ್. ಸಮಯ ಮಂಗಳವಾರ ಬೆಳಗ್ಗೆ 4:35. ಹುಟ್ಟಿದಲ್ಲಿ ಸರ್ ತಾವು? ತಾವು ತುರುವೇಕೆರೆ ಸ್ವಾಮಿಗಳು. ಓಕೆ, ನಿಮ್ಮ ಜಾತಕ ಒಂದು ಭರಣಿ ನಕ್ಷತ್ರ ಮೇಷರಾಶಿನಾ? ಹೌದು ಸರ್. ಗೊತ್ತಾ ನಿಮಗೆ ಅದು ಭರಣಿ ನಕ್ಷತ್ರ ಮೇಷರಾಶಿ ಅಂತ? ಹೌದು ಹೌದು ಸರ್. ಓಕೆ, ನೋಡೋಣ ಜಾತಕ ಏನಿರ್ತೇನೆ ಹೇಳಿಕೊಡ್ತೇನೆ. ನಿಮ್ಮ ಹೆಸರು ಲೋಹಿತ್ ಅಂತ ಅಲ್ವಾ? ಓಕೆ, ಲೋಹಿತರು ನೋಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಿಕೊಡ್ತೇನೆ. ನಿಮ್ಗೆ ಏನಾಗುತ್ತೆ ಅಂದರೆ, ಈ ಜಾತಕದ ಪೊಸಿಷನ್ ಅನ್ನು ನೋಡುವಾಗ, ವಿಶೇಷವಾಗಿ ಗುರುವಿನ ಪೊಸಿಷನ್ ನೋಡುವಾಗ, ಗುರು ಮತ್ತು ನಿಮ್ಮ ಲಗ್ನವನ್ನು ನೋಡಿದಾಗ ಏನಾಗುತ್ತೆ ಅಂದರೆ, ಲೈಫಲ್ಲಿ ತುಂಬ ಸಾಫ್ಟ್ ನೇಚರ್, ನಿಮ್ಮದು ತುಂಬ ಸಾಫ್ಟ್ ನೇಚರ್, ನಿಮ್ಮನ್ನು ತುಂಬ ಚೆನ್ನಾಗಿ ಮಂಗ ಮಾಡಬಲ್ಲರು ಎಲ್ಲರೂ ಕೂಡ. ಹೌದಾ? ತುಂಬ ಆ ಸಾಫ್ಟ್ ನೇಚರನ್ನು ಸ್ವಲ್ಪ ತೆಗಿಬೇಕಾಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಅನ್ಯಥಾ ಎಲ್ಲ ವಿಚಾರದಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆಗಳು ಬರ್ಬೋದು ಅಂತ ಇಂಡಿಕೇಷನ್ ಉಂಟು ಸರ್. ಓಕೆನಾ? ಅಂದರೆ ಕೆಲಸ ಮಾಡುವ ಕಡೆಯಲ್ಲಿ, ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಸಾಫ್ಟ್ ನೇಚರ್ನಿಂದಾಗಿ. ಓಕೆ, ಇಲ್ಲಿ ಏನಾಗುತ್ತೆ, ನಿಮಗೆ ರಾಹುದೇಶ ನಡೀತಾ ಉಂಟು. ರಾಹುದೇಶ ಏನಪ್ಪ ಸಪೋರ್ಟ್ ಮಾಡ್ತಾನೆ? ರಾಹು ವಿಶೇಷ ಇದೆ, ರಾಹುದೇಶ ಪರವಾಗಿಲ್ಲ, ಕೆಲವೊಂದು ವಿಚಾರದಲ್ಲಿ ಆತ ಸಪೋರ್ಟೇಬಲ್. ಯಾಕಂದರೆ ಇಲ್ಲಿ ಬುಧ ಮತ್ತು ನಿಮಗೆ ಶುಕ್ರ ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ. ಬುಧ ಬಂದು ಪಂಚಮಾಧಿಪತಿ, ಅದೇ ರೀತಿ ಶುಕ್ರ ಬಂದು ಷಷ್ಠಾಧಿಪತಿ, ಆತ ಆನಂತರ ಶುಕ್ರ ಬಂದು ಆತ ಲಗ್ನಾಧಿಪತಿ ಕೂಡ. ಕೆಲವೊಂದು ವಿಚಾರದಲ್ಲಿ ನಿಮ್ಮನ್ನು ಪ್ರೊಸೀಡ್ ಮಾಡಿಯೇ ಮಾಡ್ತಾನೆ, ಪರವಾಗಿಲ್ಲ ಅಂತ ಹೇಳಿದ್ರೆ. ಮೋಸ ಹೋಗುವಂಥ ಒಂದು ವಿಚಾರ ಬಿಟ್ಟರೆ ಈ ಜಾತಕ ಕೆಲವೊಂದು ವಿಚಾರದಲ್ಲಿ ಈಗಿನ ಮಟ್ಟಕ್ಕಂತೂ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಹೋಗ್ಬೋದು ನೀವು ಮುಂದೆ. ಈಗ 26 ರನ್ನಿಂಗ್ ಆಗ್ತೊಂಡು, ಎಷ್ಟು 26 ರನ್ನಿಂಗ್ ಆಗ್ತೊಂಡು, 26 ರನ್ನಿಂಗ್ ಆಗಬೇಕಾದ್ರೆ ಕಾರ್ಯಕ್ಷೇತ್ರದಲ್ಲಿನೇ ನಿಮ್ಮ ಸಮಸ್ಯೆಗಳಿರುವಂಥದ್ದು. ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಆ ಕಾರ್ಯ ಅದೇ ಕೆಲಸದ ಬಗ್ಗೆನೇ ತಿಳ್ಕೊಬೇಕು. ಅಸ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ಮದುವೆ ಏನು ತಿಳ್ಕೊಳ್ಬೇಕು ಸರ್ ಕೆಲಸದ ಬಗ್ಗೆ ಹೇಳಿಬಿಡಿ. ಅದೇ ಸ್ವಾಮಿಗಳ ಏನ್ ಮಾಡೋದು, ಕೆಲಸ ಏನ್ ಮಾಡಿದ್ರು ಟ್ರೈ ಮಾಡಕ್ ಆಗ್ತಾ ಇಲ್ಲ. ಓಕೆ, ಟ್ರೈ ಅಂತೂ ಮಾಡ್ಲೇಬೇಕು ಸರ್. ನೀವು ಟ್ರೈ ಮಾಡಿದ್ರೆ ಕೆಲಸ 100% ಸಿಗುತ್ತಲ್ಲ ನಿಮಗೆ. ಬರುವ ಜೂನ್ ಒಳಗಡೆ ಕೆಲಸ ಅಂತೂ ದೊರೆತೇ ದೊರೀತದೆ ನಿಮಗೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಬಟ್ ಏನಾಗುತ್ತೆ, ಸಂಕೋಚ ಸ್ವಭಾವ ಜಾಸ್ತಿ. ಅದೇ ಹೇಳಿದಲ್ಲ, ಸಾಫ್ಟ್ ನೇಚರ್ ಜಾಸ್ತಿ, ಸಂಕೋಚ ಸ್ವಭಾವ ಜಾಸ್ತಿ, ಒಬ್ಬರ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಡೇರಿಂಗ್ ನಿಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ನೀವು ಫೇಲ್ಯೂರ್ ಆಗಿರ್ತೀರ ಅಷ್ಟೇ. ಬಟ್ ಒಳ್ಳೆ ಜಾತಕ, ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ರೀತಿಯಲ್ಲಿ ಮುಂದುವರೆದ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಉಂಟೆ ಉಂಟು ಲೋಹಿತ ಅವರೇ. ಅರ್ಥ ಆಯ್ತಾ? ಸೊ ದಯವಿಟ್ಟು ಏನ್ ಮಾಡಿ ಅಂದ್ರೆ, ಸ್ವಲ್ಪ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕೆಲಸ ಹುಡುಕಿ. 100% ಕೆಲಸ ಸಿಕ್ಕೇ ಸಿಗುತ್ತೆ, ಅದು ಕೂಡ ಬರುವ ತಿಂಗಳೇ ಸಿಗುತ್ತೆ. ಬರುವ ತಿಂಗಳು ಮಾರ್ಚ್, ಓಕೆ, ಇದು ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಕೆಲಸ ಸಿಗುತ್ತೆ ನಿಮಗೆ. ಓಕೆನಾ? ಬೇರೆ ಏನು ಮಾಡ್ಬೇಕಂತಿಲ್ಲ. ರಾಹುದೇಶ ನಡೀತೊಂಡು ಸ್ವಲ್ಪ ಆಂಜನೇಯನ ಟೆಂಪಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಮಂಗಳವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ, ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತದೆ ಸರ್. ಆನಂತರ ನಿಮ್ಮ ತಾಯಿಯ ಒಡ ಹುಟ್ಟಿದವರು, ತಾಯಿಯ ಒಡ ಹುಟ್ಟಿದವರು ನಿಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ ಅಥವಾ ಚಿಕ್ಕಪ್ಪ ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ, ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿ. ಇದು ಕೂಡ ಒಳ್ಳೆ ಒಂದು ಧೈರ್ಯವಾಗಿ ಮುಂದುವರಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಓಕೆನಾ? ಸರಿ ಸ್ವಾಮಿಗಳು. ಸ್ವಾಮಿಗಳ ಅದ್ರ ಬಗ್ಗೆ ಏನ್ ಬೇಕಿತ್ತು ಹೇಳಿ ಬೇಗ.
ಮದುವೆ ಬಗ್ಗೆ ಈಗ ಪ್ರೊಸೀಡ್ ಆಗುವಂತಿಲ್ಲ ಮದುವೆ ಬಗ್ಗೆ, ಇದರಲ್ಲಿ ಎಲ್ಲಿ ಕೂಡ ಈಗ ಇಂಡಿಕೇಶನ್ ಬರ್ತಾ ಇಲ್ಲ ಮದುವೆ ವಿಚಾರದಲ್ಲಿ. ಬರುವ ನಿಮಗೆ 27 ಬಂದಾಗ ಬರುತ್ತೆ, 27 ರನ್ನಿಂಗ್ ಆಗ್ಬೇಕು ನಿಮಗೆ ಮದುವೆ ವಿಚಾರದಲ್ಲಿ ಹೋಗ್ಬೇಕಾದ್ರೆ. ಓಕೆನಾ? ಈಗ ಆಗುದಿಲ್ಲ ಸರ್. ಈಗ ನೀವು ಬೇರೆ ಪ್ರಾಬ್ಲಮ್ ಏನು ಇಲ್ವಾ ಸರ್? ಹಾ, ಬೇರೆ ಪ್ರಾಬ್ಲಮ್ ತುಂಬಾ ಉಂಟು ಸರ್. ಒಮ್ಮೆ ಕಟ್ಪಾಡಿಗೆ ಬಂದು ಭೇಟಿ ಮಾಡಿ ಸರಿನಾ? ಸರಿ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಾನು 1 ಗಂಟೆ ಕೊಡಬೇಕಾಗುತ್ತೆ ನಿಮ್ಮೆಲ್ಲ ಸಮಸ್ಯೆಯನ್ನು ಹೇಳಿಕೋದ್ರೆ, ರೈಟ್ ತಾನೇ? ಸೊ ನಿಮ್ಗೆ ಏನು ಮುಖ್ಯವಾಗಿ ಬೇಕು ಅದ್ರ ಬಗ್ಗೆ ಹೇಳಿದ್ದೇನೆ. ಸೊ ಧೈರ್ಯ ಕಡಿಮೆ, ಧೈರ್ಯವನ್ನು ಉಪಯೋಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ರೈಟ್, ಬಂದ್ಬೇಡ. ಸೊ ಗೊತ್ತಾಯ್ತು ನಿಮಗೆ ಮನೆ ಕಟ್ಟುವ ಯೋಗ. ಇನ್ನೊಂದು, ಮನೆ ಕಟ್ಟುವ ಯೋಗ ಯಾವಾಗ ಕ್ರಿಯೇಟ್ ಆಗಿದೆ? ಒಬ್ಬ ವ್ಯಕ್ತಿಗೆ 19ನೇ ವಯಸ್ಸು ರನ್ನಿಂಗ್ ಆಗ್ತಾ ಇರಬೇಕಾದ್ರೆ ಅವನ ತಂದೆಗೆ ಯೋಗ ಬಂದು ಮನೆ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. 31 ಬಂದಾಗ ಮನೆ ಕಟ್ಟುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. 43 ಬಂದಾಗ ಮನೆ ಕಟ್ಟುವಂಥ ಯೋಗ, 55 ಬಂದಾಗ ಮನೆ ಕಟ್ಟುವಂಥ ಯೋಗ, 67 ಬಂದಾಗ ಮನೆ ಕಟ್ಟುವಂಥ ಯೋಗ, 79 ಬಂದಾಗ ಮನೆ ಕಟ್ಟುವಂಥ ಯೋಗ, ಇನ್ನೂ ಆತ ನೆಗೆದು ಬಿದ್ದಿಲ್ಲ ಅಂದರೆ 91 ಬಂದಾಗ ಮನೆ ಕಟ್ಟುವಂಥ ಯೋಗ. ಓಕೆನಾ? ಅಲ್ಲಿ 79 ಬಂದಾಗ ಸಾಧಾರಣ ಮಟ್ಟಿಗೆ ಈಗಿನ ಮಟ್ಟದಲ್ಲಿ, ಯಾಕಂದರೆ ನಮ್ಮ ಏಜ್ ಎಷ್ಟಿದೆ, 65 ಇಯರ್ಸ್ ಅಲ್ವಾ. ನಮ್ಮ ಭಾರತೀಯರ ಸರಾಸರಿ ವಯಸ್ಸು 65, 65 ವರ್ಷಕ್ಕೆ ಈಗ ಕಡಿಮೆ ಆಗಿದೆ. ಓಕೆನಾ? 79 ಇರೋದೇ ಬಹುದೊಡ್ಡದು, ಅಲ್ಲಿನೇ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗಿದೆ. ಆತ ಇನ್ನೂ ಇದ್ದಾನೆ ಅಂದರೆ 91ನೇ ವಯಸ್ಸಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಇನ್ಯಾವಾಗುತ್ತೆ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಪವಿತ್ರ, ಬಜ್ಪೇಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಹಸ್ಬೆಂಡ್ ಬಗ್ಗೆ ಸರ್. ಅವರ ಹುಟ್ಟಿದ ದಿನಾಂಕ, ಹೆಸರು? 15/5/1978, ರಾಕೇಶ್. ಸಂಜೆ 7 ಗಂಟೆಗೆ. ಸಂಜೆ 7 ಗಂಟೆಗೆ ಅಲ್ವಾ? ಹೌದು ಸರ್, ಹೌದು ಸರ್. ಹುಟ್ಟಿದೆಲ್ಲಿಮ್ಮ? ಮಂಗಳೂರು. ಮ್ಯಾಂಗ್ಳೂರ್ ಅಲ್ವಾ? ಹೌದು. ಓಕೆ, ನೋಡೋಣ. ಮಕ ನಕ್ಷತ್ರ ಸಿಂಹರಾಶಿನ ತಾಯಿ? ಹೌದು, ಹೌದು ಸರ್. ಓಕೆ, 42 ರನ್ನಿಂಗ್. ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. 44. ಓಕೆ, ನೋಡೋಣ ಜಾತಕ ಏನಾಗುತ್ತೆ ಅಂತ ಹೇಳಿಕೊಡ್ತೀನಮ್ಮ. ಈ ಜಾತಕದಲ್ಲಿ ಅವರಿಗೆ ಕುಜ ದೇಶ ನಡೀತಂಡಮ್ಮ. ಯಾವುದು? ಕುಜ ದೇಶ, ಮಂಗಳನ ದೇಶ ನಡೀತಂಡಮ್ಮ. ಮಂಗಳನ ದೇಶ ಕೆಲವೊಂದು ವಿಚಾರದಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇಲ್ಲಮ್ಮ. ಮಂಗಳ ಲಗ್ನಾಧಿಪತಿ ಮತ್ತು ಆತ ಷಷ್ಠಾಧಿಪತಿ, 6ನೇ ಮನೆ ಅಧಿಪತಿ ಕೂಡ ಆತನೇ, ಮತ್ತು ಆತ ಲಗ್ನಾಧಿಪತಿ ಕೂಡ ಆತನೇ. ಅದು ರೋಗಾಧಿಪತಿಯಾಗಿ ಆತ ಭಾಗ್ಯದಲ್ಲಿ ಕೂತು ನೀಚನಾಗಿರುವುದರಿಂದ ಅಮ್ಮ ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಅಮ್ಮ. ಅರ್ಥ ಆಯ್ತಾ? ಹೌದು ಸರ್, ತುಂಬ ಪ್ರಾಬ್ಲಮ್. ಅದೇ ಗಾಡಿ ರಿಕ್ಷಾದಲ್ಲಿ ದುಡಿತಾ ಇದ್ದಾರೆ, ಅದು ಪ್ರಾಬ್ಲಮ್ ಇಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. ತುಂಬ ಸಮಸ್ಯೆ ಅಮ್ಮ. ನಿಮ್ಮ ಮಟ್ಟಿಗೆ ನೋಡ್ಕೊಳ್ಳಿಕ್ಕೆ ಹೋದ ನಾನು ನೋಡ ನಿಮ್ಮ ಮಟ್ಟಿಗೆನೆ ನಾನು ಹೇಳ್ಬೇಕಂದ್ರೆ, ಪವಿತ್ರ ಅವರಿಗೇನೆ ಹೇಳ್ಬೇಕಂದ್ರೆ, ಎಲ್ಲೊಂದು ಕಡೆ ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತ ಉಂಟಮ್ಮ. ಹೌದು ಸರ್. ಸೊ ಇಲ್ಲಿ ಈ ಕುಜ ದೇಶಕ್ಕೆ ಏನಪ್ಪ ಮಾಡಬೇಕು? ನಾನು ಹೇಳೋದಾದ್ರೆ ಗಣಪತಿ ಟೆಂಪಲ್ಗೆ ಹೋಗ್ಬೇಕಮ್ಮ. ಕೇತು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಗಣಪತಿ ಟೆಂಪಲ್ಗೆ ಹೋದರೆ ಅವರಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಗಣಪತಿ ಟೆಂಪಲ್ ಎಲ್ಲಿ ಗಣಪತಿ ಟೆಂಪಲ್ ಉಂಟಮ್ಮ, ಅಲ್ಲಿ ಹೋಗಿ ಅಂದರೆ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗ್ಲಿ ಕೇಳಿಮ್ಮ. 11 ಪ್ರದಕ್ಷಿಣೆಯನ್ನು ಹಾಕ್ಲಿಕ್ಕೆ ಹೇಳಿಮ. ಈಗ ಅವ್ರು ಕೇಳ್ತಾರೆ ಇಲ್ಲೋ ನನಗಂತೂ ಖಂಡಿತ ಗೊತ್ತಿಲ್ಲ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ದಾರೆ. ಬಟ್ ಓಕೆ, ನೀವು ಹೇಳಿ ನೋಡಿ. ಸೊ ಖಂಡಿತ ಹೋಗುವಂಥ ಸಾಧ್ಯತೆಗಳನ್ನು ಅವ್ರು ಬೆಳೆಸ್ಕೊಂಡ್ರೆ ಎಲ್ಲೊಂದು ಕಡೆ ಅವ್ರಿಗೆ ಸ್ವಲ್ಪ ಪರಿಹಾರಗಳು ದೊರೆಯುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಉಂಟಮ್ಮ. ಅದನ್ನು ಮಾಡ್ಲಿಕ್ಕೆ ಹೇಳಿಮ್ಮ. ಓಕೆನಾ? ಓಕೆ ಸರಿ, ಅಷ್ಟೇ ಸಾಕು, ಅಷ್ಟೇ ಸಾಕಮ್ಮ, ಬೇರೆ ಏನು ಬೇಕಾಗಿಲ್ಲ. ಅದನ್ನು ಮಾಡಲಿ ಅವರು, ಖಂಡಿತ ಒಳ್ಳೆ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ. ಅವ್ರ ಹತ್ರ ಟ್ಯಾಲೆಂಟ್ ಉಂಟಮ್ಮ, ತುಂಬ ಒಳ್ಳೆ ಟ್ಯಾಲೆಂಟ್ ಉಂಟಮ್ಮ. ಟ್ಯಾಲೆಂಟ್ ತುಂಬ ಉಂಟು, ಬಟ್ ಸ್ನೇಹಿತರು ಕೂಡ ಅದೇ ರೀತಿ ಇರ್ತಾರೆ, ಹೊರಗಡೆ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ಅದರ ಬೇಕಾದ ಕೇಳಿ ನೋಡಿ, ಹೇಳ್ತಾರೆ ಅವರು. ಓಕೆನಾ? ಸರಿ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತೀರಾ ತುಂಬ ತುಂಬ ಧನ್ಯವಾದಗಳಮ್ಮ. ಇದೇನಾಗುತ್ತೆ ಅಂದರೆ ಅವರಿಗೆಲ್ಲ ಇಂಟ್ರೆಸ್ಟ್ ಇರಲ್ಲ, ಪಾಪ ಇವರೆಲ್ಲ ಕೇಳಿರ್ತಾರೆ, ಅವ್ರು ಯಾವುದೇ ಪರಿಹಾರ ಮಾಡೋದಿಲ್ಲ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡ್ಕೊಂಡಿರ್ತಾರೆ, ಏನಪ್ಪ ಮಾಡೋಣ ಅಲ್ವಾ ಇಂಥ ಒಂದು ಪರಿಸ್ಥಿತಿ. ಎನಿವೆ, ಬಂದ್ಬೇಡ. ನಂತರ ಒಬ್ಬ ವ್ಯಕ್ತಿಗೆ 20ನೇ ವಯಸ್ಸು ಬಂದಾಗ ಅಲ್ವಾ, 20ನೇ ವಯಸ್ಸು ಬಂದಾಗ ಮದುವೆ ವಿಚಾರ, ಸಾರಿ, ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್, ಮನೆ ಕಟ್ಟುವ ಯೋಗ ಎಕ್ಸಾಕ್ಟಾಗಿ ಕ್ರಿಯೇಟ್ ಆಗುತ್ತೆ 20ನೇ ವಯಸ್ಸು ಬಂದಾಗ. ಒಂದು ವೇಳೆ ಅವನಿಗೆ ಆಗಿಲ್ಲ ಅಂದರೆ ಆ ಮೂಮೆಂಟ್ ಕಲಿತಾ ಇರ್ತಾರಲ್ಲ, ಸೊ ಅವನ ತಂದೆಗೆ ಆದರೂ ಯೋಗ ಬಂದು ಮನೆಯನ್ನು ಕಟ್ಟುವಂಥ ಯೋಗ ಭಾಗ ಕ್ರಿಯೇಟ್ ಆಗುತ್ತೆ. 32ರಲ್ಲಿ ಎಕ್ಸಾಕ್ಟ್ ಯೋಗ ಕ್ರಿಯೇಟ್ ಆಗುತ್ತೆ, 44ರಲ್ಲಿ ಎಕ್ಸಾಕ್ಟ್ ಆದ ಯೋಗ ಕ್ರಿಯೇಟ್ ಆಗುತ್ತೆ, 56ರಲ್ಲಿ ಎಕ್ಸಾಕ್ಟ್ ಆದ ಯೋಗ ಕ್ರಿಯೇಟ್ ಆಗುತ್ತೆ, 68ರಲ್ಲಿ ಎಕ್ಸಾಕ್ಟ್ ಆದ ಯೋಗ ಕ್ರಿಯೇಟ್ ಆಗುತ್ತೆ ಮನೆಯನ್ನು ಕಟ್ಟಲಿಕ್ಕೆ ಬೇಕಾಗಿ, 80ನೇ ವಯಸ್ಸಿನಲ್ಲಿ ಎಕ್ಸಾಕ್ಟ್ ಆದ ಯೋಗ ಕ್ರಿಯೇಟ್ ಆಗುತ್ತೆ, ಇನ್ನೂ ಉಳಿದು ಬಿಟ್ಟರೆ 92ರಲ್ಲಿ ಕೂಡ ಎಕ್ಸಾಕ್ಟ್ ಆದ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಮನೆ ಮಾಡೋದಕ್ಕೆ ಬೇಕಾಗಿ. ಓಕೆನಾ? ಗೊತ್ತಾಯ್ತು ನಿಮಗೆ. ಅಲ್ಲಿ ಅಕ್ಕಪಕ್ಕನೇ ಉಂಟು ಎಲ್ಲ ಡೇಟ್ ಕೂಡ ಅಲ್ವಾ, ಎಲ್ಲೊಂದು ಕಡೆ 15ರಿಂದ ನೀವು ಎಣಿಸ್ತಾ ಹೋದರೆ ಆನಂತರ ಬರುವಂಥ ಡೇಟ್ ಎಲ್ಲ ಅಕ್ಕಪಕ್ಕದಲ್ಲೇ ಉಂಟು. ಸೊ ನೀವೇನಾದರೂ ಮನೆ ಮಾಡಿದ್ದೀರಾ ಅಂತ ಹೇಳ್ಕೊಂಡ್ರೆ ಮೋಸ್ಟ್ ಆಫ್ 80% ಇದರಲ್ಲೇ ಇರ್ತದೆ, ನಾನು ಹೇಳಿದ ಒಂದು ಆ ವಯಸ್ಸಲ್ಲೇ ಇರ್ತದೆ, ಅದೇ ವಯಸ್ಸಲ್ಲಿ ಅವರು ಮನೆಯನ್ನು ಮಾಡಿರ್ತಾರೆ, 100% ಮಾಡಿರ್ತಾರೆ. ಓಕೆನಾ? ಸೊ 20%ಗೆ ಏನಾಗಬೇಕು, ಸುಖಾಧಿಪತಿ ಎಲ್ಲಿ ಸೇರ್ಕೊಂಡಿದ್ದಾನೆ ಅದನ್ನು ನೋಡಿದ ನಂತರ ಡಿಸಿಷನ್. ಸುಖಾಧಿಪತಿ ಎಲ್ಲಪ್ಪ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಹುಡುಕಿದ ನಂತರನೇ ನಮಗೆ ಡಿಸಿಷನ್ ತಗೊಳ್ಳುವಂಥದ್ದು ಅಲ್ಲಿವರೆಗೆ ಆಗುದಿಲ್ಲ ಅಂತ ಹೇಳ್ತೇನೆ. ಓಕೆನ? ಇದು 4ನೇ ಮನೆ ಆಕ್ಟಿವೇಶನ್ ಆಗುವಂಥ ಟೆಕ್ನಿಕ್, ಅದು 4ನೇ ಮನೆ ಆ ಮೂಮೆಂಟಲ್ಲಿ ಆಕ್ಟಿವೇಶನ್ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮಗೆ ಮನೆ ಕಟ್ಟುವಂಥ ಯೋಗ ಭಾಗ್ಯ ನಿಮ್ಮ ಪರಿಗೆ ಕ್ರಿಯೇಟ್ ಆಗುತ್ತೆ. ಓಕೆನ? ಮಾತಾಡ್ತೀನಪ್ಪ, ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಮಗನ
ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ? ಮಗನ ಹೆಸರು ಪ್ರಜ್ವಲ್ ಅಂತ. ಓಕೆ, ಪ್ರಜ್ವಲ್. ಓಕೆ ಓಕೆ. ಅವನದು ಹುಟ್ಟಿದ ದಿನಾಂಕ 19/5/1991. ಓಕೆ, ಸಮಯ ಮಧ್ಯಾಹ್ನ 1:49. ಹುಟ್ಟಿದಲ್ಲಿ ಸರ್? ಮಂಗಳೂರು. ಓಕೆ, ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿನಾ? ಕರೆಕ್ಟ್, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ. ಓಕೆನಾ? 24, 25, 26, 27, 28, 29 ರನ್ನಿಂಗ್ ಆಗ್ತಾ ಉಂಟು ಈಗ. 29 ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ. 29ರಲ್ಲಿ ಏನಪ್ಪ ಆಗುತ್ತೆ ಜಸ್ಟ್ ಹೇಳಿಕೊಡ್ತೀನಿ ಸರ್. ಇವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಇದ್ದಾರೆ ಸರ್? ಇವರು ಕೆಲಸ ಮಾಡ್ತಾ ಇದ್ದಾರಾ? ಹೌದು. ಓಕೆ, ಏನಾಗ್ಬೇಕು ಸರ್ ನೀವೇ ಹೇಳಿ, ಪ್ರಶ್ನೆ ಮಾಡಿ, ಕನ್ಫ್ಯೂಸ್ ಟೋಟಲ್. ನೆಕ್ಸ್ಟ್ ಮದುವೆ ಬಗ್ಗೆ. ಓಕೆ, ನಾ ಹೇಳ್ಕೊಡ್ತೇನೆ. ಮದುವೆ ಬಗ್ಗೆ ಪ್ರಶ್ನೆ ಬಂದಿಲ್ಲ ಸರ್, ಅದಕ್ಕೇನೆ ಕೇಳಿದ್ದು. ಕಾರ್ಯಕ್ಷೇತ್ರದಲ್ಲಿ ಇದ್ದಾರಂತ ಮದುವೆ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ಈಗ 29 ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ. ಏನಾಗುತ್ತೆ ಅಂದರೆ 29ನಲ್ಲಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಿಲ್ಲ. ಮದುವೆ ವಿಚಾರದಲ್ಲಿ ಯಾವುದೇ, ಯಾಕಂದರೆ ಸಪ್ತಮಾಧಿಪತಿ ಇಲ್ಲಿ ಶನಿಯಾಗಿರ್ತಾನೆ, ಶನಿಯ ಕನೆಕ್ಷನ್ ಬಂದಿಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ಉಚ್ಚ ಪದ ಸಿಗ್ಬೋದು, ಅಥವಾ ಕಾರ್ಯಕ್ಷೇತ್ರ ಅತ್ಯುತ್ತಮ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಅದನ್ನು ಮಾಡ್ಕೊಳ್ಬೋದು. ಓಕೆನಾ? ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶ ಏನು ಮಾಡಿದೆ? ಶುಕ್ರದೇಶದಲ್ಲಿ ಮದುವೆ ಆಗುವಂಥ ಯೋಗ ಭಾಗ್ಯ ಉಂಟು ಅವ್ರಿಗೆ. ಬಟ್ ಶುಕ್ರನಲ್ಲಿ ಶುಕ್ರ ಭುಕ್ತಿ ನಡೀತಾ ಉಂಟು ಅವ್ರಿಗೆ, ಅದು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತೇನೆ. ಆನಂತರ ಏನಾಗುತ್ತೆ ಅವ್ರಿಗೆ, ಈಗ 29 ಕಳೆದು 30 ಬರುತ್ತೆ, 30ಯಲ್ಲಿ ಏನಾದರೂ ಮದುವೆ ವಿಚಾರದಲ್ಲಿ ಹೋಗ್ತಾರೆ, 30ಯಲ್ಲಿ ಕೂಡ ಮದುವೆ ವಿಚಾರಗಳು ಪ್ರೊಸೀಡ್ ಆಗುವಂತೆ ಇಲ್ಲ ಸರ್. ಯಾಕೋ ಗೊತ್ತಿಲ್ಲ, ಈ ಜಾತಕಕ್ಕೆ ಮದುವೆ ಸ್ವಲ್ಪ ಡಿಲೇ ಅಂತ ಉಂಟು ಸರ್. ಸ್ವಲ್ಪ ಜಾಗ್ರತೆ ಮಾಡಬೇಕು, ಅಥವಾ ನೀವು ನೋಡಿ ನಾನು ಬೇಡ ಅಂತ ಹೇಳಲ್ಲ, ಬಟ್ ಜಾತಕದ ಪ್ರಕಾರ ಮದುವೆ ಸ್ವಲ್ಪ, ಯಾಕಂದರೆ ಸಪ್ತಮಾಧಿಪತಿ ಯಾರು ಶನಿ ಆಗಿರ್ತಾನೆ ಅಥವಾ ವಕ್ರಿ ಆಗಿದ್ದಾನೆ ಅಥವಾ ರಾಹುವಿಗೆ ಹತ್ತಿರ ಬಂದು ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೋಸ್ಕರ ಶನಿ ಆಗಿರೋದ್ರಿಂದ ಮದುವೆ ವಿಚಾರವು ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ಓಕೆನಾ? 30 ಬಂದ ನಂತರ ಪರವಾಗಿಲ್ಲ ಅಂತ ಹೇಳ್ತೇನೆ, ಬಟ್ ಈಗಂತೂ 29ನಲ್ಲಿ ಅಂತೂ ತೋರಿಸ್ತಾನೆ ಇಲ್ಲ. ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಕೇಳಿ, ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಅವ್ರಿಗೆ ಇಚ್ಛೆ ಇರೋದೇ ಮೋಸ್ಟ್ ಆಫ್ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಬೇಕಂತ. ಅಥವಾ ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಅವರ ಸೋರ್ಸ್ ಏನುಂಟು ಸರ್ ಗೊತ್ತಾಗುತ್ತೆ? ಹಣಕಾಸು. ಹಣಕಾಸು ಅಂದರೆ ಸಂಬಳ. ಆ ಸಂಬಳದ ವಿಚಾರದಲ್ಲಿ ಅವರು ಕನ್ಫ್ಯೂಷನ್, ಅವ್ರಿಗೆ ಅದು ಸಾಕಾಗುವುದಿಲ್ಲ, ಗೊತ್ತಾ ನಿಮಗೆ? ಅದರಲ್ಲಿ ಅವ್ರು ಮುಂದುವರಿಬೇಕಂತ ಇಚ್ಛೆ ಪಡ್ತಾ ಇದ್ದಾರೆ. ನೀವು ಬರೀ ಮದುವೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ, ಅವರ ಇಚ್ಛೆಯನ್ನು ಪೂರೈಸಲಿಕ್ಕೆ ನೋಡಿ ಮದುವೆ ತನ್ನಿಂದಾನೆ ಆಗುತ್ತೆ. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿ ಏನು ಸಂಬಳ ಸರಿಯಾದ ರೀತಿಯಲ್ಲಿ ಇಲ್ಲ, ಅಥವಾ ಅವರು ಸಂಬಳ ಕಡಿಮೆ ಉಂಟು ಆಗುವುದಿಲ್ಲ, ಸೋರ್ಸ್ ಕಡಿಮೆ ಉಂಟು ಅಂತ ಅವರು ಟೆನ್ಷನ್ನಲ್ಲಿದ್ದಾರೆ. ಪಾಪ ಇವರು ಮದುವೆ ಟೆನ್ಷನ್ನಲ್ಲಿದ್ದಾರೆ, ಮದುವೆ ಈಗ ಆಗುವುದಿಲ್ಲ, ಸ್ವಲ್ಪ ಸಮಯ ವೇಟ್ ಮಾಡಿ ಅಂತ ಹೇಳಿದ್ದೇನೆ. ಶನಿ ಅಷ್ಟು ಸುಲಭದಲ್ಲಿ ಮದುವೆ ಮಾಡಲಿಕ್ಕೆ ಅಥವಾ ಬಿಡ್ತಾ ಇಲ್ಲ. ಓಕೆನಾ? ರೈಟ್, ಗೊತ್ತಾಯ್ತು. ಏನು ಮಾಡೋಣ, ನಾಲ್ಕನೇ ಮನೆಗೆ ಸಂಬಂಧ ಮಾಡಿ. ಓಕೆನಾ? ನಾನು ಹೇಳಿದೆ ನಿಮಗೆ ಕೆಲವಾರು ಟೆಕ್ನಿಕ್ಗಳನ್ನು, ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದೇನೆ. ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೇನೆ. ತಂದೆಯನ್ನು ನೋಡ್ಕೊಳ್ಬೇಕು, ತಾಯಿಯನ್ನು ನೋಡ್ಕೊಳ್ಬೇಕಲ್ವ? ತಂದೆಯನ್ನೇ ಬಿಟ್ಬಿಡ್ಲಿಕ್ಕಾಗುತ್ತಲ್ವ? ನಿಮಗೆ ಯಾವಾಗ ನಿಮ್ಮ ಭಾಗ್ಯ ಅಭಿವೃದ್ಧಿ ಆಗಬೇಕು, ಭಾಗ್ಯದಲ್ಲಿ ತುಂಬ ಚೆನ್ನಾಗಿ ನೀವು ಮುಂದುವರಿಬೇಕು, ನಿಮಗೆ ಹೈಯರ್ ಎಜುಕೇಷನ್ ಬೇಕು, ನಿಮಗೆ ವಿದೇಶಕ್ಕೇ ಹೋಗಬೇಕು, ಅಥವಾ ಭಾಗ್ಯ ಯಾವತ್ತೂ ಕೂಡ ನಿಮ್ಮ ಒಟ್ಟಿಗೆ ಇರಬೇಕಾದ್ರೆ ತಂದೆಯನ್ನು ಜೊತೆಗೇ ಇಟ್ಕೊಳ್ಬೇಕು. ಯಾಕಂದರೆ ನಿಮ್ಮ ಭಾಗ್ಯಸ್ಥಾನನೇ ನಿಮ್ಮ ತಂದೆ, ನಿಮ್ಮ ಗುರುಗಳು, ನಿಮ್ಮ ತಂದೆ ಏನು ಭಾಗ್ಯಸ್ಥಾನ. ಓಕೆನಾ? ಸೊ ಅದಕ್ಕೋಸ್ಕರ ಇದು ನೋಡಿ, ಸುಖಸ್ಥಾನ ಬಂದು ತಾಯಿ, ಭಾಗ್ಯಸ್ಥಾನ ಬಂದು ತಂದೆ, ಏನು ಮಾಡ್ತೀರಾ ಈಗ ಅಲ್ವಾ? ಸೊ ಅದನ್ನು ಎರಡನ್ನು ಚೆನ್ನಾಗಿ ಇಟ್ಕೊಂಡೆ ಲೈಫಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಡಿಮೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ನಿಮಗೆ ಎನಿಸ್ಬೋದು ನನ್ನ ತಂದೆಯನ್ನು ನೋಡಿದೆ, ನನ್ನ ತಾಯಿಯನ್ನು ನೋಡಿದೆ, ನನಗೇನು ಸಿಗಲಿಲ್ಲ, ಬಟ್ ನಿಮ್ಮ ಕರ್ಮ ಏನೋ ಹಾಗೆ ಉಂಟು, ನೀವೆಲ್ಲೋ ಒಂದು ಕಡೆ ಅಂಥ ಕರ್ಮವನ್ನು ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ನೀವು ಎಷ್ಟೇ ಮಾಡಿದ್ರು ನಿಮಗೆ ಸಿಗ್ತಾ ಇಲ್ಲ. ಬಟ್ ಏನಾಗುತ್ತೆ ಅಂದರೆ, ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳು ಕ್ಲೆನ್ಸಿಂಗ್ ಆಗ್ತಾ ಹೋಗ್ತವೆ. ಅದರಲ್ಲಿ ಏನು ಡಿಫಿಕಲ್ಟಿ ಉಂಟು ಅಥವಾ ಅಲ್ಲಿ ಏನು ತೊಂದರೆ ಉಂಟು ಬರೋದುಂಟು, ಅದೆಲ್ಲ ಕ್ಲೆನ್ಸಿಂಗ್ ಆಗ್ತಾ ಹೋಗ್ತದೆ. ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಅತ್ಯುತ್ತಮ ರೀತಿಯ ಒಂದು ಜೀವನ ನಿಮ್ಮದಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ನೀವೇನು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಕರ್ತವ್ಯವನ್ನು ಅತ್ಯುತ್ತಮ ರೀತಿಯಲ್ಲಿ ಅಚ್ಚುಕಟ್ಟು ರೀತಿಯಲ್ಲಿ ನೀವು ನಿಭಾಯಿಸ್ತಾ ಇದ್ದೀರಾ, ಅದರ ಫಲ ಸಿಗದೆ ಖಂಡಿತ ಹೋಗುವುದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣ ಕೂಡ ತಂದೆ ತಾಯಿಗಳನ್ನು ಪ್ರೀತಿಸಿ ಅಂತ ಹೇಳಿದ್ರೆ, ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ತಂದೆ ತಾಯಿಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಆದಷ್ಟು ಒದಗಿಸಿಕೊಳ್ಳಿಕ್ಕೆ ನೋಡಿ. ಯಾಕಂದರೆ ನಿಮಗೋಸ್ಕರ ನಮಗೋಸ್ಕರ ಅವರು ತುಂಬ ಶ್ರಮ ಪಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಕಡೆಗಣಿಸದೆ ಅವರನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ. ಯಾಕಂದರೆ ತಂದೆಯನ್ನು ನೋಡಿದಾಗ ಏನಾಗುತ್ತೆ, ಭಾಗ್ಯ ಕ್ರಿಯೇಟ್ ಆಗುತ್ತೆ, ಭಾಗ್ಯಸ್ಥಾನಕ್ಕೆ ಬಲ ಬಂದುಬಿಡ್ತದೆ. ಭಾಗ್ಯಸ್ಥಾನಕ್ಕೆ ಬಲ ಬಂದಾಗ ಎಲ್ಲ ರೀತಿಯಲ್ಲೂ ಭಾಗ್ಯ ಒದಗಿ ಬರ್ತದೆ ನಿಮಗೆ, ಎಲ್ಲ ರೀತಿಯಲ್ಲೂ ಕೂಡ ಅಲ್ವಾ? ಅದಕ್ಕೇನು ಕಡಿಮೆನೇ ಇರುವುದಿಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ತಾಯಿಯನ್ನು ಹೋಲಿಸ್ಕೊಂಡಾಗ ಸುಖಸ್ಥಾನ ಆಕ್ಟಿವೇಟ್ ಆಗಿಬಿಡ್ತದೆ, ಸುಖಕ್ಕೆ ಸಂಬಂಧಪಟ್ಟ ವಸ್ತುಗಳು ನಿಮ್ಮ ಬಳಿಗೆ ಬರ್ತವೆ, ಸುಖವನ್ನು ಅನುಭವಿಸ್ತೀರಾ, ಒಂದು ತಂಪಾದ ವಾತಾವರಣ ನಿಮ್ಮ ಬಳಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಎಲ್ಲ ವಿಚಾರಗಳು ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗಿರ್ತದೆ. ನೀವು ಮನೆ ಕಟ್ತೀರಾ, ನೀವು ಅಥವಾ ಇನ್ನು ಬಂಗ್ಲೆ ಕಟ್ತೀರಾ, ನೀವು ಏನೇ ಕಟ್ಟಿದ್ರು ಕೂಡ ನಾಲ್ಕನೇ ಮನೆ ಚೆನ್ನಾಗಿ ಇರಲೇಬೇಕು. ನಾಲ್ಕನೇ ಮನೆ ಚೆನ್ನಾಗಿಲ್ಲ ಅಂದರೆ ಏನು ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಜಾತಕದಲ್ಲಿ ಚಂದ್ರ ಮತ್ತು ಶನಿಯ ಪರಿಸ್ಥಿತಿ ಚೆನ್ನಾಗಿದ್ರೇ ಅಥವಾ ಮನೆ ಕಟ್ಟುವುದು. ಚಂದ್ರ ಮತ್ತು ಶನಿಯ ಪೊಸಿಷನ್ ಚೆನ್ನಾಗಿಲ್ಲ ಅಂದರೆ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಶನಿ ಅಂದರೆ ಕೆಲಸದವರು, ಚಂದ್ರ ಅಂದರೆ ಕಟ್ಟುವುದು. ಓಕೆ, ಏನು ನೀವು ಒಂದು ಇಟ್ಟಿಗೆಯನ್ನು ಒಂದರ ಮೇಲೆ ಇಟ್ಕೊಂಡು ಕಟ್ತಾ ಹೋಗ್ತಾರೆ, ಅದು ಬಂದು ಚಂದ್ರ. ಅದೇ ರೀತಿ ಕಟ್ಟುವುದೇ ಇರೋದು ಶನಿ. ಶನಿ ಮತ್ತು ಚಂದ್ರ ಇಬ್ಬರು ಕೂಡ ಜಾತಕದಲ್ಲಿ ಚೆನ್ನಾಗಿರಬೇಕು. ಶನಿ ನೀ ಚೆನ್ನಾಗಿದ್ರು ಕೂಡ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ, ರೆಡಿಮೇಡ್ ಮನೆ ತೆಗೊಳ್ಬೋದು, ಪರವಾಗಿಲ್ಲ, ಫ್ಲ್ಯಾಟ್ ತಗೊಳ್ಬೋದು, ರೆಡಿಮೇಡ್ ಮನೆ ತಗೊಳ್ಬೋದು, ಅದು ವಿಚಾರ ಬೇರೆ. ಚಂದ್ರ ಚೆನ್ನಾಗಿರಬೇಕು. ಚಂದ್ರ ಚೆನ್ನಾಗಿರಬೇಕಂದ್ರೆ ಚಂದ್ರ ಜಾತಕ
ಈಗಲೇ ರೆಡ್ ಲೈಟ್ ಹಾಕಿ ಅಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಾರೆ, ನಾನು ಈಗ ಇಲ್ಲಿಂದ ಹೋಗಲೇಬೇಕಪ್ಪ ಅಲ್ವಾ, ಮಾತಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಉಂಟು, ಇಡೀ ದಿನ ಕೂತ್ರು ಕೂಡ ಮಾತಾಡ್ತೀನಿ ನಾನು, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಓಕೆ, ನಾನು ನಾಳೆ ಮನೆಯಲ್ಲಿ ಇರ್ತೀನಪ್ಪ ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೀನಿ. ಈಗೇನು ಮಾಡ, ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರ ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.